ಒಂದು ಕಂದಾಯ ಇಲಾಖೆಯಲ್ಲಿ ಪ್ರಸ್ತುತ ನಿಮಗಿರುವಂತಹ ಪ್ರಮುಖ ಚಾಲೆಂಜಸ್ ನಮ್ಮನ್ನ ಇಲ್ಲಿ ಕೂರಿಸಿರೋದು ಜನ ನಾವು ಅದನ್ನ ಬಹುಶಃ ಮಾರತು ಬಿಡ್ತೇವೆ ಕೃಷಿ ಸಚಿವರಾಗಿದ್ದಾಗ ಕೂಡ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ ಕೇಂದ್ರ ಕಚೇರಿಗೆ ಬರ್ತಕ್ಕಂತ ಎಲ್ಲ ಪತ್ರ ವ್ಯವಹಾರ ಈ ಆಫೀಸ್ ಮುಖಾಂತರನೇ ಬರಬೇಕು ಅಂದ್ರೆ ಪೇಪರ್ಲೆಸ್ ಆಗ್ಬೇಕು ಈ ಸಿ ಟಿ ಎಲ್ ಕಾಯ್ದೆಗೆ ನೀವು ಆಲ್ರೆಡಿ ತಿದ್ದುಪಡಿ ತಂದಿದ್ರಿ ನಿಜವಾಗ್ಲೂ ಅವ್ರಿಗೆ ಮತ್ತೆ ಲಾಭ ಆಗುತ್ತಾ ಎಸ್ ಟಿ ಎಸ್ ಟಿ ಅವರು ಸುಮ್ನೆ ಜಮೀನನ್ನ ಮಾರಾಟ ಮಾಡ್ಕೋಬಾರದು ಅಂತ ಹೇಳಿ ಕಾರಣಕ್ಕೆ ಆ ಕಂಡೀಷನ್ ಅನ್ನ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು ಕೇಂದ್ರದ ಮೇಲೆ ಹಣಕಾಸು ಸಚಿವರ ಮೇಲೆ ಆರೋಪ ಮಾಡ್ತಾ ಇರ್ತಾರೆ ನಾವೇನ್ ತೆರಿಗೆ ಪಾಲನ್ನ ರಿಟರ್ನ್ ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಆ ಪಾಲ್ ಸಿಗ್ತಾ ಇಲ್ಲ ಇವತ್ತು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಸೆಸ್ಸು ಸರ್ಚಾರ್ಜ್ ಅಲ್ಲೇ ಬರ್ತಾ ಇದೆ ಆ ಇಪ್ಪತ್ತೈದು ಪರ್ಸೆಂಟ್ ಅಲ್ಲಿ ರಾಜ್ಯಗಳಿಗೆ ಒಂದ್ ನಯ ಪೈಸಾನು ನಮ್ ಪಾಲ್ ಸಿಗುತ್ತಾ ಇಲ್ಲ ಇವತ್ತು ಎರಡು ಮುಕ್ಕಾಲ್ ತಿಂಗಳಾಯ್ತು ರಿಸಲ್ಟ್ ಬಂದು ಕರ್ನಾಟಕ ವಿಧಾನಸಭೆಗೆ ಒಬ್ಬ ವಿರೋಧ ಪಕ್ಷದ ನಾಯಕನೇ ಇಲ್ಲ ಇರೋರು ಯಾರು ಅರ್ಹರಿಲ್ಲ ಯಾರು ಯೋಗ್ಯರಲ್ಲ ಅಂತ ಹೇಳಿದ್ರೆ ಅಯೋಗ್ಯರಂತ ಬರುತ್ತೆ ಈ ಬಾರಿ ಏನಾದರೂ ಕೂಡ ಕೃಷ್ಣ ಬೈರೇಗೌಡವರೇ ನೀವು ಸರಿ ಚುನಾವಣೆ ಸ್ಪರ್ಧಿಸ್ರಿ ಅಂದ್ರೆ ಈಗ ಚುನಾವಣೆ ಖಂಡಿತ ಮಾಡುವಂತ ಮನೋಭಾವ ನನಗೆ ಇಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ಈ ವಾರದ ಫೇಸ್ ಟು ಫೇಸ್ ವಿಶೇಷ ಅತಿಥಿ ಕೃಷ್ಣ ಬೈರೇಗೌಡ ಅವರು ಇವರು ಕಂದಾಯ ಸಚಿವರು ಹಾಗೂ ಈ ಹಿಂದೆ ಹಲವಾರು ಕೃಷಿ ಸೇರಿದಂತೆ ಹಲವಾರು ಪ್ರಮುಖ ಖಾತೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರಿಗೆ ಅತ್ಯಂತ ಪ್ರಮುಖವಾದ ಹಾಗೂ ಈ ರಾಜ್ಯದ ಜನಸಾಮಾನ್ಯರ ಜೊತೆಗೆ ಬರೆಯುವಂತಹ ಒಂದು ಖಾತೆ ಅದು ಕಂದಾಯ ಖಾತೆ ಆ ಖಾತೆಯ ನಿರ್ವಹಣೆಯನ್ನು ಅವರ ಹೆಗಲಿಗೆ ಹಾಕಿದ್ದಾರೆ ಕೃಷ್ಣ ಕೃಷ್ಣಬೆರೆಗಡವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದರೆ ನಿಮ್ಮ ಈ ಬಾರಿಯ ಮತ್ತೆ ಕಂದಾಯ ಖಾತೆ ಇದೆಯಲ್ಲ ಅಗೇನ್ ನೀವು ಅದೇ ಥರದ ಖಾತೆಗಳನ್ನೇ ನಿಭಾಯಿಸ್ತಾ ಬಂದಿರ ಹಿಂದೆ ಕೃಷಿ ಆಗಿರ್ಬೋದು ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆಗಿರ್ಬೋದು ಜೊತೆಗೆ ಇದು ಸೊ ಅದು ಹುಡ್ಕೊಂಡು ಬರ್ತಾ ಇದೆ ಅಥವಾ ಸಿದ್ದರಾಮಯ್ಯ ಬಹುಶಃ ಇದು ಈ ಒಂದು ನೀವೇನು ಹೇಳ್ತಾ ಇದ್ದೀರಿ ಒಂದು ವ್ಯವಸ್ಥಿತವಾದಂತ ತೀರ್ಮಾನ ಮಾಡೋದಕ್ಕೆ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚು ಇದು ಸಿದ್ದರಾಮಯ್ಯನವರ ಆಲೋಚನೆ ಪಕ್ಷದ ಆಲೋಚನೆ ನಾನು ಆರಂಭದಲ್ಲಿ ಕೃಷಿನೂ ಕೇಳಿರ್ಲಿಲ್ಲ ನನಗೆ ಅವರು ನನಗೆ ಕೃಷಿ ಖಾತೆ ಕೊಟ್ಟಾಗ ಹತ್ತು ವರ್ಷ ಹಿಂದೆ ಎಷ್ಟೋ ಜನ ಆಶ್ಚರ್ಯ ಪಟ್ಟಿದ್ರು ಇವರು ಬೆಂಗಳೂರು ನಗರದವರು ನಗರದಲ್ಲಿ ಶಾಸಕರಾಗಿದ್ದಾರೆ ಮತ್ತೆ ಸ್ವಲ್ಪ ಯುವಕರಿದ್ದಾರೆ ಇಂಥವ್ರಿಗೆ ಕೃಷಿ ಖಾತೆ ಕೊಟ್ಟಿದ್ದಾರೆ ಅಂತೆಲ್ಲ ಇತ್ತು ಅದನ್ನ ನಾನು ಹೇಳೋಕೆ ಹೋಗಲಿಲ್ಲ ಈ ರೀತಿಯಾಗಿ ಆಲೋಚನೆ ಮಾಡಿದವರು ಇದ್ದಾರೆ ಆದ್ರೆ ಸಿದ್ದರಾಮಯ್ಯನವರು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದಂತವ್ರು ಅಂತ ಆವಾಗ ನನಗೆ ಐದು ವರ್ಷ ಈ ಜವಾಬ್ದಾರಿಯನ್ನ ಆ ಜವಾಬ್ದಾರಿಯನ್ನ ಕೊಟ್ಟಿದ್ರು ಅದರಲ್ಲಿ ತಕ್ಕ ಮಟ್ಟಿಗೆ ನಾನು ಕೂಡ ಕೆಲಸ ಮಾಡಿ ಜನ ಮನ್ನಣೆಯನ್ನು ಕೂಡ ಪಡೆಯುವಂತದ್ದು ಆಯ್ತು ಅದಾದ್ಮೇಲೆ ಮುಂದಿನ ಹೆಜ್ಜೆ ನೆಕ್ಸ್ಟ್ ಸ್ಟೆಪ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಖಾತೆ ಅಗ್ರಿಕಲ್ಚರ್ ಆದ್ಮೇಲೆ ಯಾವ್ದಪ್ಪ ಅಂದ್ರೆ ಆಟೋಮ್ಯಾಟಿಕಲಿ ಅದೇ ಬರ್ತಿತ್ತು ಅದಕ್ಕೆ ಪೂರಕವಾದಂತಹ ಹಾಗೆ ಆ ಹೆಜ್ಜೆ ಇಟ್ಟ ನಂತರ ಈ ಬಾರಿ ಪಕ್ಷನೇ ನನಗೆ ಆ ಮತ್ತೆ ಸಿದ್ದರಾಮಯ್ಯವರು ಪಕ್ಷ ಸೇರಿ ಕಂದಾಯ ಇಲಾಖೆ ಅಂತ ಇದು ಒಂದು ಮೆಟ್ಟಲು ಮುಂದಿನ ಮೆಟ್ಟಲು ಇದು ಅಹ್ ಸೊ ಹಾಗಾಗಿ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಬಹುಶಃ ಒಂದು ಆಲೋಚನೆಯನ್ನ ಇಟ್ಕೊಂಡು ನನ್ನ ಹಿಂದಿನ ಅನುಭವವನ್ನು ಗಮನದಲ್ಲಿ ಇಟ್ಕೊಂಡು ಅದನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ನೀವು ಕೃಷಿ ಸಚಿವರಾಗಿದ್ದಾಗೂ ಕೂಡ ಕೃಷಿ ಭಾಗ್ಯ ಸೇರಿದಂತೆ ಆಮೇಲೆ ಕೃಷಿ ಯಂತ್ರ ಹಲವಾರು ಸಿರಿಧಾನ್ಯಗಳ ಬಗ್ಗೆ ಸಿರಿಧಾನ್ಯದ ಬಗ್ಗೆ ಒಂದು ದೊಡ್ಡ ಆಂದೋಲನವನ್ನೇ ಆರಂಭ ಮಾಡಿ ಇವತ್ತು ನಾವು ಸಿರಿಧಾನ್ಯಗಳ ಬಗ್ಗೆ ಕರ್ನಾಟಕದಿಂದ ಆರಂಭವಾದಂತಹ ಚಿಂತನೆ ಆಂದೋಲನ ಇವತ್ತು ಇಡೀ ಪ್ರಪಂಚಕ್ಕೆ ಬೆಳೆದಿದೆ ಇದು ಕರ್ನಾಟಕದ ಕೊಡುಗೆ ನಾವು ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದಾಗ ಬೇರೆ ಯಾರು ಮಾತಾಡ್ತಾ ಇರ್ಲಿಲ್ಲ ಮೈಸೂರಿನವರು ಡಾಕ್ಟರ್ ಕಾದರ್ ಅಂತ ಒಬ್ಬರು ಬಿಟ್ರೆ ಅದಾದ್ಮೇಲೆ ಕರ್ನಾಟಕ ಗೌರ್ಮೆಂಟೇ ಇದನ್ನ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದು ಅದನ್ನ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬಂದಿದ್ದು ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿದ್ದು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಪ್ರಪೋಸಲ್ ಹೋಗಿದ್ದು ಕೂಡ ಕರ್ನಾಟಕದಿಂದಾನೆ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರವಾಗಿ ಸೊ ಇವತ್ತು ಅದೇ ಸಿರಿಧಾನ್ಯಗಳ ಮಹತ್ವ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದೆ ಹೇಳಿದ್ರೆ ಅದು ಕರ್ನಾಟಕಕ್ಕೆ ಅದರ ಶ್ರೇಯಸ್ಸು ಸಿಗಬೇಕು ಯಾಕಂದರೆ ಕರ್ನಾಟಕದಿಂದ ಆರಂಭ ಆಗಿದ್ದ ಆಂದೋಲನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದೆ ಒಂದು ಕಂದಾಯ ಇಲಾಖೆಯಲ್ಲಿ ಪ್ರಸ್ತುತ ನಿಮಗಿರುವಂತಹ ಪ್ರಮುಖ ಚಾಲೆಂಜಸ್ ಏನು ಅಲ್ಲ ನೀವೇ ನಿಮಗೆ ಗೊತ್ತಿದೆ ಕಂದಾಯ ಇಲಾಖೆ ಅಂತ ಹೇಳಿದ್ರೆ ಎಲ್ಲರೂ ಬಾಯಲ್ಲೂ ಕೂಡ ಇರುವಂತಹದ್ದು ಇಲಾಖೆ ಸಚಿವನಾಗಿ ನಾನು ನನ್ನ ಸಹೋದ್ಯೋಗಿಗಳು ಅಂದರೆ ನನ್ನ ಜೊತೆ ಕೆಲಸ ಮಾಡುವಂಥವರ ಭಾವನೆಗಳನ್ನು ಗಮನದಲ್ಲಿಟ್ಕೊಂಡು ನಾನು ಮಾತಾಡಬೇಕಾಗತ್ತೆ ದಿನನಿತ್ಯ ಜನ ಒಂದಲ್ಲ ಒಂದು ಕಾರಣಕ್ಕೆ ಕಂದಾಯ ಇಲಾಖೆಯ ಜೊತೆಗೆ ಮುಖಾಮುಖಿ ಆಗ್ತಾರೆ ಅದು ಭೂಮಿ ಭೂಮಿಗೆ ಸಂಬಂಧಪಟ್ಟಂಥ ದಾಖಲೆಗಳಷ್ಟೇ ಅಲ್ಲ ನೀವೊಂದು ಕಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಒಂದು ರೇಷನ್ ಕಾರ್ಡು ಮತ್ತೊಂದು ಮಗದೊಂದು ಇವೆಲ್ಲ ವಿಚಾರಗಳಿಗೆ ಕೂಡ ನಮ್ಮಲ್ಲಿಗೆ ಬರ್ತಾರೆ ಕಂದಾಯ ಇಲಾಖೆ ಸರ್ಕಾರದಲ್ಲಿ ಒಂದು ಮಾತಿದೆ ವಾಡಿಕೆಯಲ್ಲಿ ಇದೊಂದು ಮಾತೃ ಇಲಾಖೆ ಅನ್ನೋ ತರ ಮುಖ್ಯಮಂತ್ರಿಗಳು ಕೂಡ ಅದೇ ಹೇಳ್ತಾರೆ ಇದು ಬಹಳ ಇಲಾಖೆಗಳಿಗೆ ತುಂಬಾ ಕ್ಲೋಸ್ ಆಗಿ ಕನೆಕ್ಟ್ ಆಗಿದೆ ಇಲಾಖೆ ಅಂತ ಮುಖ್ಯಮಂತ್ರಿಗಳು ಅದೇ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಜನಗಳ ದಿನನಿತ್ಯ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಪರ್ಕ ಇರುವಂತ ಇಲಾಖೆ ಇದು ಕೆಲವರು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನಮ್ಮಲ್ಲಿ ಇದ್ದಾರೆ ಜನಪರ ಕಾಳಜಿ ಇರೋರು ಇದ್ದಾರೆ ತ್ವರಿತವಾಗಿ ಜನಕ್ಕೆ ಸ್ಪಂದಿಸುವಂಥವರು ಇದ್ದಾರೆ ಆದರೆ ಇನ್ನು ಕೆಲವರು ಇಲ್ಲಿ ಅವರ ಕೆಲಸದ ಮುಖಾಂತರ ಜನಗಳಿಗೆ ವಿಳಂಬ ಮಾಡುವಂಥದ್ದು ಅವರಿಗೆ ತೊಂದರೆ ಕೊಡುವಂಥದ್ದು ಸುಲಿಗೆ ಮಾಡುವಂಥದ್ದು ಇಂಥ ವ್ಯವಸ್ಥೆನೂ ಕೂಡ ಇಲ್ಲಿ ಇದೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಜನಗಳಿಗೆ ಎಷ್ಟು ಮಟ್ಟಿಗೆ ನಮ್ಮನ್ನ ಸಂಪರ್ಕಕ್ಕೆ ಬಂದಾಗ ನಮ್ಮ ಇಲಾಖೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಸೇವೆಗಳನ್ನ ಕೊಡ್ತಾ ಇದ್ದೇವೆ ಅನ್ನೋದು ಇವತ್ತು ನಮ್ಮ ಮುಂದೆ ಇರತಕ್ಕಂತ ಪ್ರಮುಖ ಚಾಲೆಂಜ್ ಸವಾಲು ನಿಜ ಆ ಇದೇ ಮುಖ್ಯವಾಗಿ ಈ ಒಳ್ಳೆಯವರು ಒಂದಷ್ಟು ಜನ ಇದ್ದಾರೆ ಬೇರೆಯವ್ರನ್ನೂ ಕೂಡ ಜನಪರವಾಗಿ ನಾವು ಹೇಗೆ ಮಾರ್ಪಾಡು ಮಾಡುವುದು ಜನ ನಮ್ಮನ್ನ ಇಲ್ಲಿ ಕೂರಿಸಿದ್ದಾರೆ ಅವ್ರ ಅಧಿಕಾರಿ ಇರ್ಬೋದು ನಾನು ಮಂತ್ರಿ ಇರ್ಬೋದು ನಮ್ಮನ್ನ ಇಲ್ಲಿ ಕೂರಿಸಿರೋದು ಜನ ಸೊ ಅವ್ರ ಕೆಲಸ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಕೂತಿದ್ದೇವೆ ಆದರೆ ಎಲ್ಲ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಬಹುಶಃ ಮರೆತು ಬಿಡ್ತೇವೆ ಅದನ್ನ ನಾವು ನಮ್ಮ ಎಲ್ಲ ಜೊತೆಗೆ ನಮ್ಮ ಟೀಮ್ ಕಂದಾಯ ಇಲಾಖೆ ಸಾವಿರಾರು ಜನ ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಸ್ವಲ್ಪ ಪುನರು ನಾನು ಉಚ್ಚಾರ ಮಾಡಬೇಕಾಗತ್ತೆ ಮತ್ತು ಅವ್ರನ್ನ ಸ್ವಲ್ಪ ಜೊತೆಗೆ ತೆಗೆದುಕೊಂಡು ಎಲ್ಲೋ ಒಂದು ಕಡೆ ನಾಳೆ ಕಂದಾಯ ಇಲಾಖೆ ಅಂದರೆ ಜನಗಳ ಬಾಯಲ್ಲಿ ಒಂದು ಒಳ್ಳೆ ಮಾತು ಬರಬೇಕು ಆ ರೀತಿಯಾದಂಥ ದಿಕ್ಕಿನಲ್ಲಿ ನಮ್ಮ ಇಲಾಖೆಯನ್ನು ಕೊಂಡೊಯ್ಯುವಂತಹದ್ದು ಅದೇ ನನ್ನ ಪ್ರಮುಖ ಚಾಲೆಂಜ್ ಅದರಲ್ಲಿ ನೀವು ತಹಶೀಲ್ದಾರ್ ಎ ಸಿ ಡಿ ಸಿ ಹಂತದಲ್ಲಿ ಬಾಕಿ ಇರೋ ಕೇಸುಗಳ ವಿಲೇವಾರಿನೂ ಬರುತ್ತೆ ಸರ್ವೆಗೆ ಲಕ್ಷಾಂತರ ಪ್ರಕರಣಗಳು ಬಾಕಿ ಇದೆ ಅವುಗಳನ್ನು ತ್ವರಿತವಾಗಿ ಮಾಡುವಂತಹದ್ದು ಬರ್ತದೆ ಅಥವಾ ದಿನನಿತ್ಯ ಸಣ್ಣ ಒಂದು ಏನು ಖಾತೆಗೆ ಹೋದಾಗ ಆಗುವಂಥ ವಿಳಂಬವನ್ನು ಪರಿಹಾರ ಮಾಡೋದು ಇವೆಲ್ಲವೂ ಸಹ ಇದರಲ್ಲಿ ಸೇರ್ಕೊಂಡಿದೆ ಒಟ್ಟಾರೆ ಯಾವುದೇ ಸರ್ಕಾರ ತಗೊಂಡ್ರು ಕೂಡ ಆ ಸರ್ಕಾರ ಮುಗಿಯೋದ್ರೊಳಗಡೆ ಆ ಸರ್ಕಾರದ ಬಗ್ಗೆ ಒಳ್ಳೆ ಭಾವನೆ ಕೆಟ್ಟ ಭಾವನೆ ಅಥವಾ ಏನು ನಾವು ಆಡಳಿತ ವಿರೋಧಿ ಭಾವನೆ ಅಂತ ಹೇಳಿ ಕರಿತೇವೆ ಇದು ಬರಬೇಕಾದ್ರೆ ಅದರಲ್ಲಿ ಪ್ರಮುಖ ಪಾತ್ರ ಒಂದು ಭಾಗ ಒಂದು ಭಾಗ ಕಂದಾಯ ಇಲಾಖೆ ಕಾರ್ಯವೈಖರಿದ್ದು ಒಂದು ಭಾಗ ಇರುತ್ತೆ ನಿಜವಾಗಿ ಸೊ ಹಾಗಾಗಿ ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರಕ್ಕೆ ಆಡಳಿತ ಪರವಾದಂತಹ ಒಂದು ಭಾವನೆ ಮೂಡಿಸಬೇಕು ಜನಗಳಲ್ಲಿ ಅನ್ನುವಂಥದ್ದು ನಮ್ಮ ಗುರಿ ಆ ರೀತಿಯಾಗಿ ಸುಧಾರಣೆಯನ್ನು ಮಾಡಬೇಕು ಸರಳೀಕರಣ ಮಾಡಬೇಕು ನಮ್ಮ ಇಲಾಖೆಯ ಕಾರ್ಯವೈಖರಿಯನ್ನು ಜನಪರ ಮಾಡಬೇಕು ಇದು ನಮ್ಮ ಸವಾಲು ಹಾಗೂ ನಮ್ಮ ಗುರಿ ಈ ಹಿಂದೆ ನೀವು ಕೃಷಿ ಸಚಿವರಾಗಿದ್ದಾಗ ಕೂಡ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಆಡಳಿತದಲ್ಲಿ ಇವಾಗಲೂ ಕೂಡ ನಿಮ್ಮ ಒಂದು ಹೇಳಿಕೆಯನ್ನು ನೋಡಿದ್ದೀವಿ ಅಂದ್ರೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಈ ಪತ್ರ ವ್ಯವಹಾರಕ್ಕೆ ಆದೇಶ ಕೊಟ್ಟಿದ್ದೀರಿ ಮತ್ತು ಶುರು ಮಾಡಬೇಕಂತ ಒಂದು ಯೋಚನೆ ಇದೆ ನಿಮ್ಮದು ಸೊ ಅದೇ ರೀತಿ ಎಲ್ಲ ಆಲ್ಮೋಸ್ಟ್ ಈ ಪಹಣಿ ಆಗಿರ್ಬೋದು ಎಲ್ಲ ಡಿಜಿಟಲೀಕರಣ ಆಗ್ತಾ ಇದೆ ಸೊ ಯಾವಾಗ ನೀವು ಹೇಳ್ತಾ ಇದ್ದೀರಿ ಇವಾಗ ಜಡ್ಡುಗಟ್ಟಿದಂಥ ಅಧಿಕಾರಿಗಳನ್ನ ಬಳಿ ದಬ್ಬಿಸಬೇಕಾಗಿದೆ ದಿನ ಜನರು ಕಚೇರಿಗಳಿಗೆ ಕಂದಾಯ ಕಚೇರಿಗಳಿಗೆ ಬರ್ತಾ ಇರ್ತಾರೆ ಅವರಿಗೆ ತ್ವರಿತ ಒಂದು ಪೂಡಿ ಅಂತ ಇರ್ಬೋದು ಒಂದು ಪವನಿ ಅಂತ ಇರ್ಬೋದು ಬೇಗ ಕೆಲಸ ಆಗಬೇಕು ಇವತ್ತು ಬಾ ನಾಳೆ ಬಾ ಅನ್ನೋ ಒಂದು ಪರಿಸ್ಥಿತಿ ಇರಬಾರ್ದು ಜನಸ್ನೇಹ ಆಗಿರಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲಿ ತಂತ್ರಜ್ಞಾನದ ಬಳಕೆ ದೃಷ್ಟಿಯಲ್ಲಿ ಏನು ಪ್ಲ್ಯಾನ್ಸ್ ಇದೆ ಖಂಡಿತ ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಆಗಸ್ಟ್ ಹದಿನೈದನೇ ತಾರೀಕಷ್ಟೊತ್ತಿಗೆ ಜಿಲ್ಲಾಧಿಕಾರಿಗಳಿಂದ ನಮಗೆ ಬರ್ತಕ್ಕಂತಹ ಅಂದರೆ ಕೇಂದ್ರ ಕಚೇರಿಗೆ ಬರ್ತಕ್ಕಂಥ ಎಲ್ಲ ಪತ್ರ ವ್ಯವಹಾರ ಈ ಆಡ್ ಆಫೀಸ್ ಮುಖಾಂತರನೇ ಬರಬೇಕು ಅಂದರೆ ಪೇಪರ್ಲೆಸ್ ಆಗಬೇಕು ಎಲ್ಲನೂ ಕೂಡ ಆನ್ಲೈನಲ್ಲಿ ಆ ಫೈಲ್ ಬರಬೇಕು ಅಂತ ನಾವು ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ಬದಲಾವಣೆ ಅನ್ನೋದು ಮೇಲ್ನಿಂದ ಆರಂಭ ಆಗಬೇಕು ಸೊ ನಾನು ಕಳೆದ ತಿಂಗಳು ಆಲ್ರೆಡಿ ಇ ಆಫೀಸ್ ಅಂದರೆ ಯಾವುದೋ ಕೆಲವು ಅನಿವಾರ್ಯ ಪ್ರಕರಣಗಳು ಬಿಟ್ಟರೆ ಇನ್ಯಾವುದೂ ಕೂಡ ಧೂಳುಗಟ್ಟಿದ ಇಷ್ಟು ದಪ್ಪದ ಕಡತಗಳನ್ನು ವಿಲೆ ಮಾಡುವಂಥ ಅದಕ್ಕೆ ನಾನು ಕಡಿವಾಣ ಹಾಕಿದ್ದೇನೆ ಅದನ್ನು ಬಂದ್ ಮಾಡಿದ್ದೇನೆ ಅನಿವಾರ್ಯ ಪ್ರಕರಣ ಬಿಟ್ಟು ಬಹುತೇಕ ನನಗೆ ಬರ್ತಕ್ಕಂಥ ಶೇಕಡ ತೊಂಬತ್ತೈದು ಪರ್ಸೆಂಟ್ ಫೈಲ್ಸ್ ಈಗ ನಂದು ಆನ್ಲೈನಲ್ಲೇ ಬರುತ್ತೆ ನಾನು ಆನ್ಲೈನಲ್ಲೇ ಕ್ಲಿಯರ್ ಮಾಡ್ತೇನೆ ಉದಾಹರಣೆಗೆ ಮೊನ್ನೆ ಹೋದ್ವಾರ ರಾಮನಗರ ಜಿಲ್ಲೆಯಿಂದ ಯಾವುದೋ ಭೂಮಿಗೆ ಹಾಗೆ ಒಂದು ಪ್ರಸ್ತಾವನೆ ಜಿಲ್ಲಾಧಿಕಾರಿಗಳು ಆನ್ಲೈನಲ್ಲಿ ನಮ್ಮ ಸೆಕ್ರೆಟರಿಗೆ ಶುಕ್ರವಾರ ಕಳಿಸ್ಕೊಟ್ರು ಅದು ನನಗೆ ಶನಿವಾರ ಬಂತು ನಾನು ಭಾನುವಾರ ಬೆಳಿಗ್ಗೆ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಅಟೆಂಡ್ ಮಾಡೋದಕ್ಕೆ ಮೊದಲು ಒಂದು ಹತ್ತು ನಿಮಿಷ ನಂದು ಲ್ಯಾಪ್ಟಾಪ್ ಓಪನ್ ಮಾಡಿ ಫೈಲ್ ಪೆಂಡಿಂಗ್ ಇತ್ತು ಭಾನುವಾರನೇ ಕ್ಲಿಯರ್ ಮಾಡಿದೆ ಸೊ ಸೋಮವಾರ ಅವರಿಗೆ ಆರ್ಡ್ರ್ ಇಶ್ಯೂ ಆಗಿ ಡಿ ಸಿ ಅವರು ಸೋಮವಾರ ಆರ್ಡ್ರ್ ಇಶ್ಯೂ ಆಗೋದ್ರು ಸೊ ಶುಕ್ರವಾರದಿಂದ ರಾಮನಗರ ಜಿಲ್ಲಾಧಿಕಾರಿಯಿಂದ ಬಂದಂತಹ ಕಡತ ಆನ್ಲೈನ್ ಅಲ್ಲಿ ಶನಿವಾರ ಅಷ್ಟೊತ್ತಿಗೆ ನನಗ್ ಬಂತು ಭಾನುವಾರ ಅಷ್ಟೊತ್ತಿಗೆ ನನ್ನಿಂದ ಅಪ್ರೂವ್ ಆಗಿ ವಾಪಸ್ ಸೆಕ್ರೆಟ್ರಿಗೆ ಹೋಗಿ ಸೆಕ್ರೆಟರಿಯಿಂದ ಭಾನುವಾರನೇ ಡಿ ಸಿ ಗೋಟ್ ಹೋಯ್ತು ಸೋಮವಾರ ಡಿ ಸಿ ಅವರು ಆದೇಶನು ಹೊರಡಿಸಿದ ವೆರಿ ಗುಡ್ ಸೊ ಮೂರು ತಿಂಗಳಾಗ್ತಿತ್ತು ಬರೀ ಇದಕ್ಕೆ ಆದ್ರೆ ಈ ತಂತ್ರಜ್ಞಾನವನ್ನ ಅಳವಡಿಸ್ಕೊಂಡಿದ್ರಿಂದ ಮೂರು ತಿಂಗಳಲ್ಲಿ ಆಗ್ತಾ ಇದ್ದಂತ ಕಡತ ವಿಲೇವಾರಿ ಮೂರು ದಿನಕ್ಕೆ ಇಳಿದಿದೆ ಉದಾಹರಣೆಗೆ ಸೊ ಈ ರೀತಿಯಾಗಿ ತಂತ್ರಜ್ಞಾನವನ್ನ ಬಳಸ್ಕೊಳ್ಬೇಕು ನಾನು ಡಿ ಸಿ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿದ್ದೇನೆ ಹಾಗೆ ನಮ್ಮ ಆಶೆ ಏನಿದೆ ಅಂದ್ರೆ ಡಿ ಸಿ ಅವರಿಗೆ ನಾವು ಆನ್ಲೈನ್ ಅಲ್ಲಿ ತಗೊಂಡ್ ಬಂದ್ರೆ ಅವರು ಕೆಳಗಿನ ಹಂತಕ್ಕೆ ತಂತ್ರಜ್ಞಾನ ಸಿಸ್ಟಮ್ ಅಂತ ಆ ಉದ್ದೇಶದಿಂದ ಇದು ಒಂದ್ ಕಡೆ ತಂತ್ರಜ್ಞಾನ ಇನ್ನೊಂದು ಕಡೆ ನೀವು ಹಾಗೆ ಪಾಣಿ ಪಟ್ಟ ಇಂಥವುಗಳನ್ನ ನಾವು ಈಗ ಆಲ್ರೆಡಿ ಆನ್ಲೈನ್ ಮಾಡಿದ ಅಂದರೆ ಅವೆಲ್ಲ ಡಿಜಿಟಲ್ ಫಾರ್ಮಲ್ಲಿ ಇದೆ ಕಂಪ್ಯೂಟರೈಸ್ಡ್ ಆಗಿದೆ ಬಟ್ ಇನ್ನೂ ಕೆಲವು ದಾಖಲೆಗಳು ನಾವು ಡಿಜಿಟಲೈಸ್ ಮಾಡಿಲ್ಲ ಕೆಲವು ಹಳೆ ರೆಕಾರ್ಡ್ಸ್ ಎಲ್ಲ ಇನ್ನೂ ಫಿಸಿಕಲ್ ಫಾರ್ಮ್ ಅಲ್ಲೇ ಇದೆ ಸೊ ಬಹಳ ನಾವು ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಹಳೆ ರೆಕಾರ್ಡ್ಸ್ ಏನೇನಿದೆ ಅದನ್ನು ಕೂಡ ಒನ್ ಟೈಮ್ ಎಲ್ಲ ನಮ್ಮ ಎಲ್ಲ ರೆಕಾರ್ಡ್ಸ್ ಅನ್ನು ಕೂಡ ಭೂಮಿಗೆ ಸಂಬಂಧಪಟ್ಟಂಥ ದಾಖಲೆಗಳೆಲ್ಲವನ್ನೂ ಕೂಡ ಸ್ಕ್ಯಾನ್ ಮಾಡಿ ಆನ್ಲೈನ್ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟನ್ನು ರೂಪಿಸ್ತಾ ಇದ್ದೇವೆ ಅದು ತಂತ್ರಜ್ಞಾನದ ಅಂದ್ರೆ ಏನಾಗುತ್ತೆ ವ್ಯಾಪಕವಾಗಿ ಎಲ್ಲೆಲ್ಲಿ ಭೂಮಿಗೆ ಬೆಲೆ ಜಾಸ್ತಿ ಇದೆ ಅಲ್ಲಿ ಜನ ಹೋಗಿ ಹೆಗ್ಗಾಮುಗ್ಗ ಇಲ್ಲದೆ ಹೆಗ್ಗಾಮುಗ್ಗ ದಾಖಲೆಗಳನ್ನು ತಿದ್ದುತ್ತಾ ಇದ್ದಾರೆ ಅವ್ರಿಗೆ ಬೇಕಾಗಿದ್ದ ಹೆಸರುಗಳನ್ನು ಸೇರಿಸ್ಕೋತಾ ಇದ್ದಾರೆ ನಮ್ಮ ದಾಖಲೆಗಳ ಜವಾಬ್ದಾರಿ ಹೊತ್ತಂಥ ಅಧಿಕಾರಿಗಳು ಕೂಡ ಆ ದಾಖಲೆಗಳನ್ನ ಎತ್ತಿ ಅವ್ರು ಕೈಗೆ ಕೊಡ್ತಾರೆ ಅದ್ರ ಒಳಗೆ ತಿದ್ದಿ ಏನ್ ಬೇಕಾದ್ರೂ ತಂದಿಡ್ಬೋದು ಅಥವಾ ದಾಖಲೆ ಎತ್ಕೊಂಡೇ ಹೊರಟು ಹೋಗ್ಬೋದು ತುಂಬಾ ಇದರಿಂದ ಆಮೇಲೆ ನಾವು ಏನಾಗುತ್ತೆ ಅದನ್ನ ನೋಡ್ಬಿಟ್ಟು ತಹಸೀಲ್ದಾರರು ಎ ಸಿಗಳು ಕೂಡ ಬೇಕಾದಂಗೆ ಬೇಕಾದಂತವರಿಗೆ ಆರ್ಡರ್ ಮಾಡಿಕೊಡುವಂಥದ್ದು ನೋಡ್ತಾ ಇದ್ದೇವೆ ಕೋರ್ಟ್ಗಳಿಗೆ ಹೋದಾಗೂ ಕೂಡ ಮೂಲ ದಾಖಲೆ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಸರ್ಕಾರದ ಎದುರುದಾರರ ಪರವಾಗಿ ತೀರ್ಪುಗಳು ಆಗಿ ಬೆಲೆ ಬಾಳುವಂಥ ಜಮೀನು ಯಾರ ಕೈಗೋ ಸೇರ್ತಾ ಇದೆ ಕೆಲವರು ಅಮಾಯಕರಿಗೆ ನ್ಯಾಯ ಇಲ್ಲ ಯಾಕಂದರೆ ಒಂದು ಕಡತ ಮಿಸ್ ಆದರೆ ಅದರಲ್ಲಿ ನಿಜವಾದಂಥ ರೈತರದ್ದು ಮಾಹಿತಿ ಇರುತ್ತೆ ಅದು ಕಳೆದೋದ್ರೆ ನಿಜವಾದಂಥ ರೈತ ಹೋಗಿ ತನ್ನ ಪರ ಆರ್ಡರ್ ಮಾಡಿಸ್ಕೊಂಡು ಬರೋಕೆ ಆಗೋದಿಲ್ಲ ನಮ್ಮ ಮುಂದೆ ಹತ್ತು ವರ್ಷ ಆದರೂ ನಾವು ಅವನಿಗೆ ಮಾಡ್ಕೊಡೋದಿಲ್ಲ ಯಾಕೆ ಅಂದರೆ ನಿಂದು ಮೂಲ ದಾಖಲೆ ಇಲ್ಲ ಅಂತೇಳಿ ಆದರೆ ತಿಳಿದವನು ಏನು ಮಾಡ್ತಾನೆ ಯಾರು ಸ್ಕೆಚ್ ಹಾಕಿರ್ತಾನೆ ಭೂಮಿ ನುಂಗಬೇಕು ಅಂತ ಅವನಿಗೆ ಎಲ್ಲಿಗೆ ಹೋಗ್ಬೇಕು ಕೋರ್ಟ್ಗೆ ಯಾವ ತರ ಆರ್ಡರ್ ಮಾಡಿಸ್ಕೋಬೇಕು ಯಾವ ಲಾಯರ್ನ ಇಡಬೇಕು ಎಲ್ಲ ಗೊತ್ತಿರುತ್ತೆ ಅಲ್ಲಿ ಹೋದಾಗ ಕೋರ್ಟ್ನವ್ರು ಹೇಳ್ತಾರೆ ರೀ ರೆಕಾರ್ಡ್ಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ನಿಮ್ಮ ತಪ್ಪು ಅವನದೇ ಆಗ್ರಿ ತಪ್ಪು ಅವನಿಗೆ ರೆಕಾರ್ಡ್ಸ್ ಮಾಡಿಕೊಡಿ ಅಂತ ಅಷ್ಟೇ ಸಾಕು ಅಂತ ನಮ್ಮವರು ಭೂಮಿ ದೋಚೋರಿಗೆ ರೆಕಾರ್ಡ್ ಮಾಡ್ಕೊ ಹಾಗಾಗಿ ಒನ್ ಟೈಮ್ ಏನು ಹಳೇ ದಾಖಲೆಗಳಿದೆ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಕಂಪ್ಯೂಟರೈಸ್ ಮಾಡಬೇಕು ಅಂತ ತಂತ್ರಜ್ಞಾನ ಬಳಸ್ಕೊಳ್ಳೋದಕ್ಕೆ ಮೂರನೇ ಯೋಚನೆ ನಾಲ್ಕನೇದು ತಹಸೀಲ್ದಾರ್ ಕಚೇರಿಗೆ ನಾವು ಇವತ್ತು ಊರಿಂದ ಬಂದು ಫೈಲ್ ಕೊಡಬೇಕು ಅರ್ಜಿ ಕೊಡಬೇಕು ಅದು ಅವರು ಪ್ರೋಸೆಸಿಂಗು ಎಲ್ಲ ಫಿಸಿಕಲ್ ಆಗಿ ಮಾಡ್ತಾ ಇದ್ದಾರೆ ಇದನ್ನು ಕೂಡ ಸಂಪೂರ್ಣವಾಗಿ ಕಂಪ್ಯೂಟರೈಸೇಷನ್ ಮಾಡಿ ಎಕ್ಸೆಪ್ಟು ಅವರೇನು ತಹಸೀಲ್ದಾರರು ಎ ಸಿ ಕೋರ್ಟ್ ನಡೆಸ್ತಾರೆ ಆ ಕೋರ್ಟ್ ಮಾತ್ರ ಫಿಸಿಕಲ್ ಆಗ್ಬೇಕು ಇನ್ನು ಉಳಿದಂತ ಎಲ್ಲ ಕಂದಾಯ ಇಲಾಖೆಯ ಪ್ರಕ್ರಿಯೆಗಳು ಕೂಡ ಆನ್ಲೈನ್ ಅಲ್ಲಿ ಆಗ್ಬೇಕು ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಕೇಳ್ಬೋದು ರೈತರು ಹೆಂಗ್ರಿ ಕಂಪ್ಯೂಟರ್ ಅಲ್ಲಿ ಅರ್ಜಿ ಕೊಡ್ತಾರೆ ತಕರಾರು ಏನು ಈ ತಹಶೀಲ್ದಾರ್ ಕೋರ್ಟ್ ಹಾಕ್ಲಿಕ್ಕೆ ಅಂತ ಇವತ್ತು ನಿಮ್ಗೆ ಗೊತ್ತಿದೆ ನಾಡ ಕಚೇರಿಗಳಿದ್ದಾವೆ ಗ್ರಾಮವನ್ನಗಳಿದ್ದಾವೆ ಮತ್ತು ಅದಕ್ಕೆ ಅಸಿಸ್ಟಾಯರ್ಸ್ ಇದ್ದಾರೆ ಎಲ್ಲರೂ ಇದಾರೆ ಸೊ ಆ ಅದರ ಮುಖಾಂತ ರೈತರೇ ಟೈಪ್ ಮಾಡಿ ಆನ್ಲೈನಲ್ಲಿ ಕೇಸ್ ಹಾಕಬೇಕು ಅಂತ ನಾವು ಹೇಳ್ತಾ ಇಲ್ಲ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಇರೋರಿಗೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟರೆ ಅವರು ಆನ್ಲೈನಲ್ಲೇ ಕೇಸ್ ಹಾಕ್ತಾರೆ ಕೇಸ್ ಹಿಯರಿಂಗ್ ದಿನ ಅದು ಫಿಸಿಕಲ್ಲಾಗಿ ಆಗುತ್ತೆ ಈ ರೀತಿಯಾಗಿ ಇನ್ನೂ ಬಾಕಿ ಉಳಿದಿರುವಂತಹ ಈ ಸಮಯ ವಿಳಂಬ ಮಾಡ್ತಕ್ಕಂಥ ಮತ್ತು ಜನಗಳ ಸಮಯವನ್ನು ನುಂಗತಕ್ಕಂತಹ ಪ್ರಕ್ರಿಯೆಗಳನ್ನು ಯಾ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಜನಪರವಾಗಿ ಜನಸ್ನೇಹಿಯಾದಂಥ ಆಡಳಿತ ಕೊಡಬೇಕು ಅಂತ ಗಂಭೀರವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಕೆಲವು ಕಣ್ಣಿಗೆ ಕಾಣುತ್ತೆ ಕೆಲವು ಕಾಣುವುದಿಲ್ಲ ಕೆಲವು ಆರಂಭದಲ್ಲಿ ಪ್ರತಿರೋಧನೂ ಬರುವಂತವು ಇರ್ತವೆ ಉದಾಹರಣೆಗೆ ನಾವು ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ಸು ಮೊದಲು ನಾನು ಹೋಗಿದ್ದೇನೆ ರಿಜಿಸ್ಟ್ರೇಷನ್ನಿಗೆ ನಾನು ಹೋದಾಗ ಕೂಡ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ನಾವೆಲ್ಲ ಹೋಗಿ ಇರಬೇಕು ಕುಟುಂಬದವರೆಲ್ಲರೂ ಇರಬೇಕು ಖರೀದಿ ಮಾಡೋರು ಇರಬೇಕು ಮಾರಾಟ ಮಾಡೋ ಎರಡೂ ಕಡೆ ಅವರು ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಇರಬೇಕು ಈಗ ಅದನ್ನೆಲ್ಲವನ್ನು ಕೂಡ ಆನ್ಲೈನಲ್ಲೇ ಅವರು ರಿಜಿಸ್ಟ್ರೇಷನ್ಗೆ ಅರ್ಜಿ ಕೊಡಬೇಕು ಅವರ ಡೀಡನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು ಅದನ್ನು ಸಬ್ ರಿಜಿಸ್ಟ್ರಾರ್ ಆನ್ಲೈನಲ್ಲೇ ವೆರಿಫೈ ಮಾಡಬೇಕು ಸರಿ ಇದ್ರೆ ಸರಿ ಅಂತ ಅವ್ರಿಗೆ ಒಪ್ಪಿಗೆ ಕೊಡಬೇಕು ಸರಿ ಇಲ್ಲ ಅಂದ್ರೆ ವಾಪಸ್ ಹಾಕ್ಬೇಕು ಸರಿ ಇದೆ ಅಂತ ಹೇಳಿದ ಆನ್ಲೈನ್ ಆನ್ಲೈನಲ್ಲೇ ಅವರು ಪೇಮೆಂಟ್ ಅನ್ನ ಮಾಡಬೇಕು ರಿಜಿಸ್ಟರ್ ಮಾಡುವಂತ ಅವರು ಆ ಪೇಮೆಂಟ್ ಮಾಡಿದ ಮೇಲೆ ಅವರೇ ಒಂದು ಅಪಾಯಿಂಟ್ಮೆಂಟ್ ಅನ್ನ ಸೆಲೆಕ್ಟ್ ಮಾಡಬೇಕು ಸೊ ಅಪಾಯಿಂಟ್ಮೆಂಟ್ ದಿನ ಬಂದು ಒಂದು ಹದಿನೈದು ನಿಮಿಷದಲ್ಲಿ ಒಂದು ತಂಬ್ ಇಂಪ್ರೆಷನ್ನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಫೋಟೋ ತೆಗಿಸ್ಕೊಂಡ್ರೆ ಸುಲಭ್ ಪ್ರೊಸೆಸ್ ಎಲ್ಲ ಆಗ್ಬಿಟ್ಟಿದೆ ಅಂತ ಹೇಳೋದಿಲ್ಲ ಬಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಲ್ಲಿ ತಂತ್ರಜ್ಞಾನವನ್ನು ಉಪಯೋಗಿಸಿ ಜನಗಳ ವಿಳಂಬ ಸಮಯ ಸುತ್ತಾಡೋದನ್ನ ಕಡಿಮೆ ಮಾಡಿದ್ದೇವೆ ಇನ್ನ ಅದರಲ್ಲಿ ಮುಂದಿನ ಸುಧಾರಣಾ ಕ್ರಮಗಳು ಇದಾವೆ ಸೊ ಈ ರೀತಿಯಾಗಿ ನೀವು ಹೇಳಿದಾಗೆ ತಂತ್ರಜ್ಞಾನ ಉಪಯೋಗಿಸಿದ್ರೆ ಜನಪರವಾದಂಥ ಆಡಳಿತ ಕೊಡಬಹುದು ಅದೂ ಕೂಡ ನಮ್ಮ ಒಂದು ಆದ್ಯತೆ ಈಗ ನಾವು ಮಾತಾಡ್ತಾ ಇದ್ದೀವಿ ಈ ನಕಲಿ ದಾಖಲೆ ಸೃಷ್ಟಿ ರೈತರದಾಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ಅಥವಾ ಸರ್ಕಾರದ ಜಮೀನಿನ ಆಗಿರ್ಬೋದು ಹಲವಾರು ಅದಕ್ಕಾಗಿ ಏಜೆಂಟ್ ಇರ್ತಾರೆ ಅದಕ್ಕಾಗಿ ಒಂದಿಷ್ಟು ಕುಳಗಳಿರ್ತಾವೆ ಅವರು ಅದೇ ಕೆಲಸ ಮಾಡ್ತಾ ಇರ್ತಾರೆ ಸೊ ಇತ್ತೀಚಿಗೆ ನೀವೊಂದು ಹೇಳಿಕೆ ಕೊಟ್ಟರೆ ಅಥವಾ ನಿಮ್ಮ ಸ್ಟೇಟ್ಮೆಂಟ್ ಆಗಿರ್ಬೋದು ಅದು ಸೊ ಏನಿತ್ತು ಅಂತಂದರೆ ಮುಂಚೆ ಈಗ ಯಾರೋ ಈಗ ಅನ್ಯಾಯವಾಗಿ ನನ್ನ ಜಮೀನನ್ನ ಯಾರಿಗೋ ಮಾಡಿಬಿಡ್ತಾರೆ ಸರ್ಕಾರಕ್ಕೇನು ಮುದ್ರಾಂಕ ಶುಲ್ಕ ಬರ್ತದೆ ಅನ್ನೋ ಕಾರಣಕ್ಕೆ ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಿದ್ರು ನಂತರ ಅವ್ರು ಮಾಡ್ತಾ ಅವಾಗ ಗೊತ್ತಾಗುತ್ತೆ ನಮಗೆ ಹೌದು ನನಗೆ ಮೋಸ ಮಾಡಿದ್ದಾರೆ ಅಂತೇಳಿ ಅವಾಗ ನಾನು ಕೋರ್ಟ್ಗೆ ಹೋಗ್ಬೇಕು ಅವ್ನು ನೀವು ಹೇಳಿದಾಗ ಅವ್ನು ಬಲಿಷ್ಠ ಇರ್ತಾನೆ ಹೋಗಾಗಿ ಅದು ವರ್ಷಾನುಗಟ್ಟಲೆ ನಾನು ಮಾಡದೇ ಇರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇರ್ತೀನಿ ನೀವು ಹೇಳಿದರೆ ಅದು ಆಯಾ ಜಿಲ್ಲಾಧಿಕಾರಿ ಮಟ್ಟದಲ್ಲೋ ಅದನ್ನು ಅಧಿಕಾರ ಕೊಡ್ತೀವಿ ಅವರಿಗೆ ಅದು ನಿಜವಾಗಲೂ ಆಗುತ್ತಾ ಅಥವಾ ಅದರಿಂದ ಸಮಸ್ಯೆ ಬಗೆಹರಿಯುತ್ತಾ ಈಗೇನಾಗ್ತಾ ಇದೆ ನಾನು ಕೇಳಿದ ಹಾಗೆ ಸಾವಿರಾರು ಪ್ರಕರಣ ಏನು ಸಂಪೂರ್ಣವಾಗಿ ನಿಮ್ಮ ಹೆಸರಿನಲ್ಲಿ ಯಾರನ್ನೋ ಕೂರಿಸ್ಬಿಟ್ಟು ನೀವೇ ಅಂತ ಹೇಳಿ ರಿಜಿಸ್ಟರ್ ಮಾಡುವಂಥದ್ದು ಒಂದು ಉದಾಹರಣೆ ಎರಡನೇದು ಅವ್ರಿಗೆ ಖಾತೆನೇ ಇರೋದಿಲ್ಲ ಆರ್ ಟಿ ಸಿನೇ ಇರೋದಿಲ್ಲ ಆದರೆ ಫೇಕ್ ಆರ್ ಟಿ ಸಿಯನ್ನು ಹಾಕ್ಬಿಟ್ಟು ಕ ಖಾತೆ ಆರ್ ಟಿ ಸಿ ಫೇಕ್ ಮಾಡೋಕ್ಕಾಗಲ್ಲ ಖಾತೆ ಅಂದರೆ ಬಿ ಬಿ ಎಮ್ ಪಿ ಖಾತೆನೋ ಅಥವಾ ನಗರ ಪಾಲಿಕೆ ಖಾತೆಯನ್ನು ಫೇಕ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡುವಂಥದ್ದು ಆಮೇಲೆ ಫ್ರಾಡ್ಯುಲೆಂಟ್ ಡಾಕ್ಯುಮೆಂಟ್ಸ್ ತೊಟ್ಟಿ ದಾಖಲೆಗಳ ಮೇಲೆ ನೋಂದಣಿ ಮಾಡುವಂಥದ್ದು ಈ ತರಹ ಪ್ರಕರಣಗಳು ತುಂಬ ನಡೆದಿದ್ದಾವೆ ಇದರಲ್ಲಿ ಆಸ್ತಿ ನಿಮ್ಮದು ನೀವೇ ಹೇಳ್ದಂಗೆ ನಿಮ್ಮದು ಆಸ್ತಿ ಆದರೆ ಯಾರೋ ಬಂದು ಯಾರಿಗೋ ಮಾರು ಮೂರನೇ ವ್ಯಕ್ತಿಗೆ ಮಾರಾಕಿದ್ದಾರೆ ಇನ್ನೊಂದು ಕಡೆ ಆಸ್ತಿ ಸರ್ಕಾರ ಅಂತ ಆರ್ ಟಿ ಸಿ ಅಲ್ಲಿದೆ ಅದಕ್ಕೆ ನೀವು ನಾನಿಬ್ಬರು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ ಮಾರಾಟ ಮಾಡ್ಕೊಂಡಿದ್ದೇವೆ ಆದ್ರೆ ಆರ್ ಟಿ ಸಿ ಅಲ್ಲಿ ಸರ್ಕಾರ ಅಂತ ಇದೆ ಸೊ ಈ ರೀತಿಯಾದಂಥ ಸಾವಿರಾರು ಪ್ರಕರಣಗಳು ನಡೆದಿದ್ದಾವೆ ನೀವೇ ಹೇಳಿದಾಗೆ ಇದು ಪರಿಹಾರ ಸಿಗಬೇಕಾದ್ರೆ ಫ್ರಾಡು ನಕಲಿ ಅಥವಾ ನಕಲಿ ವ್ಯಕ್ತಿ ಈ ಪ್ರಕರಣಗಳಲ್ಲಿ ಎಲ್ಲ ಕಣ್ಣಿಗೆ ಕಾಣೋ ಥರ ತಪ್ಪಾಗಿದ್ರೂ ಕೂಡ ಕಾನೂನು ಏನಿತ್ತು ಅಂದರೆ ಅವರು ನ್ಯಾಯಾಲಯಕ್ಕೆ ಹೋಗಿನೇತು ಮಾಡಬೇಕು ಅಂತ ಇತ್ತು ಆಗೋಗಿರೋ ನೋಂದಣಿಯನ್ನ ನ್ಯಾಯಾಲಯನೇ ರದ್ದು ಮಾಡಬೇಕು ಅಂತ ನ್ಯಾಯಾಲಯ ಕೇಸ್ ಹಾಕೋದಿಕ್ಕೆ ಎರಡು ತಿಂಗಳು ಹಿಡಿತದೆ ಕೇಸು ಬರೋದಕ್ಕೆ ವರ್ಷ ಆಗತ್ತೆ ವಿಚಾರಣೆಗೆ ಮೂರು ವರ್ಷ ನಾಲ್ಕು ವರ್ಷ ಆಗಿ ಸಿವಿಲ್ ಕೋರ್ಟಲ್ಲಿ ನಿಮ್ಗೆ ರಿಲೀಫ್ ಸಿಗೋದು ಐದು ವರ್ಷ ಆದ್ರೆ ಮತ್ತೆ ಹೈಕೋರ್ಟ್ಗೆ ಅವ್ರ ಅಪೀಲ್ ಹೋಗೇ ಹೋಗ್ತಾರೆ ಅಲ್ಲೊಂದು ಎರಡು ಮೂರು ನಾಲ್ಕು ವರ್ಷ ಅಂತಂದ್ರೆ ಹತ್ತು ವರ್ಷ ಕಳೆದೇ ಹೋಗುತ್ತೆ ಸೊ ಆಸ್ತಿ ನಿಮ್ಮದಾದ್ರೂ ಕೂಡ ನಿಮ್ ಕೈಯಲ್ಲಿ ಇಲ್ದಂಗೆ ಆಗೋಗುತ್ತೆ ಯಾರೋ ಶಕ್ತಿ ಇರೋರು ತಡ್ಕೋಬೋದು ಶಕ್ತಿ ಇಲ್ಲದೆ ಇರೋರು ಇಷ್ಟು ವರ್ಷ ತಡಿಲಿಕ್ಕೆ ಆಗಲ್ಲ ಆಸ್ತಿ ಅವ್ರದ್ದು ಕೂಡ ಅವರು ಅದರ ಅನುಭೋಗ ಸಿಗೋದಿಲ್ಲ ಈ ರೀತಿ ಅನ್ಯಾಯ ಆದಂತ ಪ್ರಕರಣಗಳಲ್ಲಿ ಅದಕ್ಕೆ ನಾವೀಗೇನ್ ಮಾಡಿದ್ದೇವೆ ಆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅಂತ ಇರ್ತಾರೆ ಅವರಿಗೆ ಅಧಿಕಾರವನ್ನ ಈಗ ಕೊಟ್ಟಿದ್ದೇವೆ ಹೊಸದಾಗಿ ಕಾನೂನಲ್ಲಿ ತಿದ್ದುಪಡಿಯನ್ನ ಮಾಡಿ ಮೊದಲನೇ ಹಂತದಲ್ಲಿ ನಿಮಗೆ ನನಗೆ ಓನರ್ಶಿಪ್ಗೆ ವ್ಯಾಜ್ಯ ಇದ್ರೆ ಅದು ನಮಗ್ ಸಂಬಂಧ ಇಲ್ಲ ಅದು ಕೋರ್ಟ್ ಆದ್ರೆ ತೊಟ್ಟಿ ನಕಲಿ ಬೇಸಿಸ್ ಅಲ್ಲಿ ಏನಾದ್ರೂ ನಾನು ನೀವು ವ್ಯವಹಾರ ಮಾಡಿಕೊಂಡಿದ್ರೆ ಅದನ್ನ ಕ್ವಿಕ್ ಆಗಿ ಅವರೇ ಒಂದು ಹಿಯರಿಂಗ್ ಮಾಡಿ ವಜಾ ಮಾಡುವಂತ ಅದಕ್ಕೆ ಕಾನೂನಲ್ಲಿ ಅವಕಾಶವನ್ನ ಮಾಡಿದ್ದೇವೆ ಇದು ಸೆಂಟ್ರಲ್ ಆಕ್ಟ್ ಇದು ಆ್ಯಕ್ಚುಲಿ ರಾಜ್ಯ ಸರ್ಕಾರಕ್ಕೆ ಭಾಳ ಸ್ವಾತಂತ್ರ್ಯ ಇರೋದಿಲ್ಲ ಆದರೂ ಕೂಡ ಈ ತಿದ್ದುಪಡಿಯನ್ನು ನಾವು ಮಾಡಿದ್ದೇವೆ ಈ ವಾರ ಅದು ಕೇಂದ್ರ ರಾಷ್ಟ್ರಪತಿಗಳ ಅನುಮೋದನೆ ಆಗಬೇಕಾಗುತ್ತೆ ಅಲ್ಲಿಗೆ ಇವತ್ತು ಕಳಿಸ್ಕೊಟ್ಟಿದ್ದೇವೆ ಅಲ್ಲೂ ಒಂದು ಎರಡು ಮೂರು ತಿಂಗಳಾಗುತ್ತೆ ಸೊ ತಮಿಳ್ನಾಡಿಗೆ ಇಂಥದೇ ಪ್ರಕರಣದಲ್ಲಿ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೂ ಒಪ್ಪಿಗೆ ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಅದಾದ ತಕ್ಷಣ ನಾವು ನೋಟಿಫೈ ಮಾಡಿ ಇಂತಹ ಬೋಗಸ್ ರಿಜಿಸ್ಟ್ರೇಷನ್ಗಳನ್ನ ಅಲ್ಲೇ ಸ್ಥಳೀಯವಾಗಿನೇ ಬಹಳ ಖರ್ಚು ಏನು ಇಲ್ಲದೆ ಡಿ ಆರ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಒಂದು ಅಧಿಕಾರ ಕೊಡೋದ್ರಿಂದ ಜನಕ್ಕೆ ಹತ್ತಿರದಲ್ಲಿ ಕಡಿಮೆ ಖರ್ಚು ಮತ್ತು ಬಹಳ ಮುಖ್ಯವಾಗಿ ತ್ವರಿತವಾಗಿ ಒಂದು ನ್ಯಾಯ ಕೊಡಿಸುವಂತ ಒಂದು ಬದಲಾವಣೆಯನ್ನ ತಗೊಂಡು ಬಂದಿದ್ದೇವೆ ಇದು ಆಗಬೇಕು ಅನ್ನುವಂಥ ಬೇಡಿಕೆ ಬಹಳ ವರ್ಷಗಳಿಂದ ಇತ್ತು ತಮಿಳ್ನಾಡಲ್ಲಿ ಹೈಕೋರ್ಟ್ನವರೇ ಹೇಳಿದ್ದಾರೆ ಈ ತರ ಒಂದು ತಿದ್ದುಪಡಿ ನೀವು ಯಾಕೆ ಮಾಡಬಾರದು ಅಂತ ನಮ್ಮ ರಾಜ್ಯದಲ್ಲಿ ಬೇಡಿಕೆ ಇದ್ದರೂ ಕೂಡ ಇದು ಆಗಿರಲಿಲ್ಲ ಸೊ ನಮ್ಮ ಸರ್ಕಾರ ಬಂದ ಮೊದಲನೇ ಅಧಿವೇಶನದಲ್ಲೇ ಈ ತಿದ್ದುಪಡಿಯನ್ನ ಮಾಡಿ ನಾವು ಕಾನೂನನ್ನ ಜಾರಿ ಮಾಡುವಂತ ಪ್ರಯತ್ನದಲ್ಲಿ ಇದ್ದೇವೆ ಸೊ ರಾಷ್ಟ್ರಪತಿಯವರು ಒಪ್ಪಿಗೆ ಕೊಡೋದಕ್ಕೆ ಒಂದು ಮೂರು ತಿಂಗಳು ಸಮಯ ಆಗಬಹುದು ಅಂತ ಅಂದು ಅಂದಾಜು ಮಾಡಿದ್ದೇವೆ ಆ ತಕ್ಷಣ ಇದನ್ನ ನೋಟಿಫೈ ಮಾಡಿ ಈ ಒಂದು ತ್ವರಿತ ಪರಿಹಾರ ನ್ಯಾಯ ನ್ಯಾಯವನ್ನ ಕೊಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಈ ಕೃಷಿ ಭೂಮಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಸೊ ಯಾರು ಬೇಕಾದರೂ ತಗೋಬಹುದು ಅಥವಾ ಕನ್ವರ್ಷನ್ ಸಂಬಂಧಪಟ್ಟಂಗೆ ಹಿಂದಿನ ಸರ್ಕಾರ ಅದನ್ನು ಒಂದಿಷ್ಟು ತಿದ್ದುಪಡಿ ತಂದು ಮಾಡಿತ್ತು ಸೊ ನಿಮ್ಮ ಸರ್ಕಾರ ಅದನ್ನು ಮುಂದುವರಿಸುತ್ತಾ ಅದನ್ನು ತೆಗೆದುಹಾಕುತ್ತಾ ಯಾವ ರೀತಿ ಅದರ ಬಗ್ಗೆ ಚರ್ಚೆ ನಡೆದಿದೆ ಅದನ್ನ ಕೆಲವರು ಇದಕ್ಕೆ ನಾವು ಸೆವೆಂಟಿ ನೈನ್ ಎ ಸೆವೆಂಟಿ ನೈನ್ ಬಿ ಏಟಿ ಸಿ ಅಂತ ಈ ತರ ಸೆಕ್ಷನ್ಗಳಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಭೂ ಸುಧಾರಣೆ ಕಾನೂನಲ್ಲಿ ರೈತರು ಮಾತ್ರ ಖರೀದಿ ಮಾಡಬಹುದು ಅನ್ನುವಂಥ ಕಡ್ಡಾಯತೆಯನ್ನು ತಗೊಂಡು ಬಂದಿದ್ವಿ ಅದನ್ನು ಹೋದ ವರ್ಷ ಓದ ಸರ್ಕಾರದವರು ಅದನ್ನು ತೆಗೆದಿದ್ದಾರೆ ನಮ್ಮ ಪಕ್ಷದಲ್ಲಿ ಅವರು ಹಿಂದೆ ಮೊದಲು ಯಾವ ಸ್ವರೂಪ ಇತ್ತು ಅದನ್ನು ವಾಪಸ್ ತರಬೇಕು ಅಂತ ಹೇಳುವಂಥವರು ಇದ್ದಾರೆ ಇಲ್ಲ ಅದರಿಂದ ಯಾರಿಗೂ ಲಾಭ ಇಲ್ಲ ಕೆಲವು ಅಧಿಕಾರಿಗಳು ಮಾತ್ರ ಅದರ ಹೆಸರಿನಲ್ಲಿ ಜನಗಳಿಂದ ವಸೂಲಿ ಮಾಡ್ಕೋತಾರೆ ಅದರಿಂದ ಜನಕ್ಕೆ ತೊಂದರೆನೇ ಆಗುತ್ತೆ ಮತ್ತು ರೈತರಿಗೂ ಕೂಡ ಸಿಗುವಂಥ ಬೆಲೆ ಸಿಗೋದಿಲ್ಲ ಯಾಕೆಂದ್ರೆ ಖರೀದಿ ಮಾಡೋರು ಯಾರೋ ಮಧ್ಯವರ್ತಿ ಮುಖಾಂತರ ಮಾಡ್ತಾರೆ ಆವಾಗ ರೈತರಿಗೆ ಸಿಗಬೇಕಾದಂತಹ ಹಣ ಮಧ್ಯವರ್ತಿಗಳಿಗೆ ಕೈಗೆ ಹೋಗುತ್ತೆ ಸೊ ರೈತರಿಗೆ ನುಕ್ಸಾನೇ ಆಗುತ್ತೆ ಅಂತ ವಾದ ಮಾಡುವಂತವರು ಕೂಡ ಇದ್ದಾರೆ ಸೊ ಇದು ಪರ ವಿರೋಧದ ಚರ್ಚೆ ನಡೆದಿದೆ ಯಾವುದೇ ಅಂತಿಮ ತೀರ್ಮಾನಕ್ಕೆ ಇನ್ನು ಬಂದಿಲ್ಲ ನಾವು ಈ ಪಿ ಸಿ ಟಿ ಎಲ್ ಕಾಯ್ದೆಗೆ ತಿದ್ದುಪಡಿ ತಂದಿದ್ರಿ ಬಿಲ್ ಕೂಡ ಪಾಸ್ ಆಗಿದೆ ಸೊ ಅದರಲ್ಲಿ ಇನ್ನೂ ಕೂಡ ಒಂದಿಷ್ಟು ಅನುಮಾನಗಳಿದಾವೆ ಸೊ ನಿಜವಾಗಲೂ ಏನ್ ನಮ್ಮ ಎಸ್ ಸಿ ಎಸ್ ಟಿ ಏನು ರೈತರಿದ್ದಾರೆ ಏನು ಭೂಮಿಯವರು ಮಾಡ್ತಾರೆ ಸೊ ಆಯಾ ಏನದು ಗೊಂದಲ ಇತ್ತು ಅದನ್ನ ತೆಗೆದು ಹಾಕಲಾಗಿದೆ ಸಮಯದ ನಿಗದಿ ಸಂಬಂಧಪಟ್ಟಂಗೆ ನಿಜವಾಗಲೂ ಅವ್ರಿಗೆ ಮತ್ತೆ ಲಾಭ ಕೊನೆಗೆ ಕೊನೆಗಿದು ಮತ್ತೆ ಅವರಿಗೆ ಯಾರು ಶಾಸನ ಮಾಡ್ತೀವಿ ಅಂದ್ರೆ ಮಂತ್ರಿಗಳು ಶಾಸಕರು ಮತ್ತೆ ಅವ್ರ ಕೈಗೆ ಇನ್ನೊಂದಿಷ್ಟು ಅಧಿಕಾರ ಕೊಟ್ಟಂಗ ಆಗುತ್ತ ಅಂತ ಆ ಇಲ್ಲ ಇದರಲ್ಲಿ ಏನು ಈಗಲೂ ಕೂಡ ಮೊದಲು ಇತ್ತು ಏನು ಎಸ್ ಸಿ ಎಸ್ ಟಿ ಅವರಿಗೆ ಸರ್ಕಾರ ಉಚಿತವಾಗಿ ಕೊಟ್ಟಿರುವಂತಹ ಜಾಗ ಅಂದ್ರೆ ಏನು ಗ್ರಾಂಟ್ ಅಂತ ಕರಿತೇವೆ ಆ ಗ್ರ್ಯಾಂಟ್ಗಳನ್ನು ಅವರು ಸರ್ಕಾರದ ಅನುಮತಿ ತಗೊಂಡು ಮಾರಾಟ ಮಾಡೋದಕ್ಕೆ ಈಗಲೂ ಅವಕಾಶ ಇದೆ ಸೊ ಅದನ್ನು ಅದಕ್ಕೆ ಯಾವುದೂ ಬಾಧಕತೆ ಇರಲಿಲ್ಲ ಇಲ್ಲಿವರೆಗೂ ಈಗಲೂ ಕೂಡ ಏನೂ ಇಲ್ಲ ಪರ್ಮಿಷನ್ ತಗೊಂಡು ಸೇಲ್ ಮಾಡಬಹುದು ಅದು ಸ್ಪಷ್ಟ ಇದೆ ಅದು ನೀವೇ ಹೇಳ್ದಂಗೆ ಸರ್ಕಾರ ಅಧಿಕ ಆ ಅಧಿಕಾರ ಸರ್ಕಾರಕ್ಕೆ ಇದೆ ಸೊ ಕಳತ ಕೆಳಗಿನಿಂದ ಸರ್ಕಾರದವರೆಗೂ ಮಂತ್ರಿಯವರೆಗೂ ಬರುತ್ತೆ ಮಂತ್ರಿಯಿಂದ ಒಪ್ಪಿಗೆ ಆಗಿ ಮಾರಾಟ ಮಾಡಬಹುದು ಆದರೆ ಅದು ಎಸ್ ಸಿ ಎಸ್ ಟಿಯವರು ಸುಮ್ಮನೆ ಜಮೀನನ್ನು ಮಾರಾಟ ಮಾಡ್ಕೋಬಾರ್ದು ಅಂಥೇಳಿ ಕಾರಣಕ್ಕೆ ಆ ಕಂಡೀಷನನ್ನು ಹಾಕಿದ್ದಾರೆ ಅದು ಎಲ್ಲೋ ಒಂದು ಕಡೆ ಎಸ್ ಸಿ ಎಸ್ ಟಿಗೆ ಜಮೀನು ಉಳಿಸೋದಕ್ಕೂ ಅನುಕೂಲ ಆಗ್ತಾ ಇದೆ ಆದರೆ ಅದರ ಹೆಸರಿನಲ್ಲಿ ಸ್ವಲ್ಪ ವಸೂಲಿ ವಿಳಂಬಗಳು ಕೂಡ ಆಗ್ತಾ ಇದ್ದಾವೆ ಆದರೆ ಅದನ್ನು ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ತೆಗೆದುಹಾಕಿದರೆ ಕೆಲವರು ಸ್ವಲ್ಪ ಜಮೀನುಗಳನ್ನು ಮಾರ್ಕೊಂಡು ಇರೋ ಆಸ್ತಿಯನ್ನು ಕಳ್ಕೊಳ್ತಾರೆ ಅನ್ನುವಂಥದ್ದು ಒಪ್ಪುವಂಥ ವಿಚಾರ ಇದೆ ಇಲ್ಲಿ ಬಾಧಕತೆ ಆಗಿದ್ದಿದ್ದು ಯಾವುದಕ್ಕೆ ಅಂದರೆ ಸುಪ್ರೀಂ ಕೋರ್ಟ್ನವರು ಒಂದು ಅಬ್ಸರ್ವೇಷನ್ ಮಾಡಿದರು ಇದರಲ್ಲಿ ಅವರು ಪರ್ಮಿಷನ್ ಇಲ್ಲದೆ ಮಾರಾಟ ಮಾಡಿದರೆ ಅದು ಅವರು ವಾಪಸ್ ಪಡ್ಕೊಳ್ಳೋದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲೇ ನಮ್ಮ ರಾಜ್ಯದಲ್ಲಿ ಕಾನೂನು ಮಾಡಿದ್ದಾರೆ ಬೇರೆ ರಾಜ್ಯಗಳಲ್ಲೂ ಕಾನೂನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಏನು ಅನುಮತಿ ಇಲ್ಲದೆ ಪರಭಾರ ಮಾಡಿದರೆ ಅದನ್ನು ಮೂಲ ಮಂಜೂರಿದಾರರಿಗೆ ವಾಪಸ್ ಪಡ್ಕೊಳ್ಬಹುದು ಅಂತ ಕಾನೂನು ಸೊ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಇದಕ್ಕೆ ಒಂದು ಕಾಲಮಿತಿ ಯಾವ ಟೈಮ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಕಾನೂನಲ್ಲಿ ಏನು ಹೇಳಿಲ್ಲ ಹಂಗಾಗಿ ಯಾವಾಗ ಬೇಕಾದರೂ ಮಾಡ್ಬೋದಾ ಯಾವಾಗ ಬೇಕಾದರೂ ಮಾಡ್ಬೌದು ಅಂದರೆ ಸರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನವರು ಒಂದು ಅಭಿಪ್ರಾಯ ಕೊಟ್ಟಿದ್ದರು ಸೊ ಕಾನೂನಲ್ಲಿ ಯಾವ ಟೈಮ್ಗೆ ಇದನ್ನು ಅಪೀಲ್ ಮಾಡ್ಬೋದು ಅನ್ನುವಂಥದ್ದು ಇಲ್ಲದೆ ಹೋಗಿದ್ದರಿಂದ ನಾವು ಕಾನೂನೊಳಗಡೆ ಆ ಒಂದು ಪದವನ್ನು ಸೇರಿಸಿದ್ದೇವೆ ಈ ಕಾನೂನಿಗೆ ಕಾಲಮಿತಿ ಅನ್ವಯ ಆಗೋದಿಲ್ಲ ಅಂಥೇಳಿ ಅಂತ ಸೊ ಹಾಗೂ ಹಾಲಿ ಬಾಕಿ ಇರುವ ಪ್ರಕರಣಗಳಿಗೂ ಕೂಡ ಅದನ್ನು ನಾವು ಜಾರಿ ಮಾಡಿದ್ದೇವೆ ಸೊ ಇದರಿಂದ ನಾನು ಅವ್ರ ಜೊತೆ ಸಮಾಲೋಚನೆ ಮಾಡಿನೇ ಯಾರು ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ರು ದಲಿತ ಸಮುದಾಯಕ್ಕೆ ಸಿ ಎಸ್ ಟಿ ಅವರಿಗೆ ಸೇರಿದಂಥವ್ರು ಆ ಹೋರಾಟಗಾರರ ಜೊತೆ ಮುಖ್ಯಮಂತ್ರಿಗಳೇ ಕೂತ್ಕೊಂಡು ಸಮಾಲೋಚನೆ ಮಾಡಿ ಅವರ ಅಭಿಪ್ರಾಯವನ್ನು ತಗೊಂಡು ಅವರು ಹೇಳಿದ ಹಾಗೇನೆ ನಾವು ತಿದ್ದುಪಡಿಯನ್ನ ಮಾಡಿಕೊಟ್ಟಿದ್ದೇವೆ ಸೊ ಇದು ಅವರಿಗೆ ನ್ಯಾಯ ಸಿಗುತ್ತೆ ಇದರಿಂದ ಅಂತ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಸುಪ್ರೀಂ ಕೋರ್ಟ್ನ ರೂಲಿಂಗ್ ನಂತರ ಏನು ಅಡಚಣೆ ಆಗಿತ್ತು ಆ ಅಡಚಣೆಯನ್ನು ತೆಗೆದು ಹಾಕುವಂಥ ಕೆಲಸವನ್ನ ನಾವು ಮಾಡಿದ್ದೇವೆ ಸೊ ನ್ಯಾಯ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ನಂಬಿಕೆ ನಮಗಿದೆ ಮತ್ತೊಂದು ಸಮಸ್ಯೆ ಹಲವಾರು ವರ್ಷಗಳಿಂದ ಇರೋದು ದಶಕಗಳಿಂದ ಇರೋದು ಏನಂದ್ರೆ ಈ ಕಂದಾಯ ಭೂಮಿಯಲ್ಲಿ ಕೆಲವೊಬ್ಬರು ಒಂದಿಷ್ಟು ಜಮೀನಂದ್ರೆ ರೈತ ಇದು ಅರಣ್ಯಕ್ಕೆ ಸೇರಿದಂತಹ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಸಣ್ಣ ಪುಟ್ಟ ಸ್ಕೂಲು ಇದ್ದಾವೆ ಕೆಲವೊಂದಿಷ್ಟು ಮನೆಗಳಿದ್ದಾವೆ ಕೆಲವೊಬ್ಬರು ನೂರಾರು ವರ್ಷಗಳಿದ್ದಾರೆ ಇನ್ನು ಕೆಲವರು ಹತ್ತಾರು ವರ್ಷಗಳಿದ್ದಾವೆ ಸೊ ಅವರಿಗೆ ಯಾವುದೇ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಇನ್ನೊಂದು ಕಡೆಗೆ ಅರಣ್ಯ ಅಧಿಕಾರಿಗಳಿಂದ ಕಿರುಕುಳ ನೀವು ಒಕ್ಕಲಿಬಿಸ್ತಾರೆ ಅನ್ನೋ ಭಯ ಸೊ ಅವ್ರ ಎಂಟೈರ್ ಲೈಫ್ ಒಂದು ಆತಂಕದಲ್ಲೇ ಇರುತ್ತೆ ಇದ್ರ ಬಗ್ಗೆ ಯಾರೋ ಹೆಚ್ಚು ಯೋಚನೆ ಮಾಡಿ ಅದನ್ನ ಒಂದು ಪ್ರೊಸೆಸ್ ಹತ್ರ ಅಥವಾ ಒಂದು ಚಿಂತನೆ ಮಾಡಿ ಅದ್ರ ಬಗ್ಗೆ ಒಂದು ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಈವರೆಗಾಗಿಲ್ಲ ಸೊ ಅದನ್ನ ನಿಮ್ಮಿಂದ ನಿರೀಕ್ಷೆ ಅಂತ ಇಲ್ಲ ಹಂಗೆ ಪ್ರಯತ್ನ ಆಗಿಲ್ಲ ಅಂತ ನಾನು ಸುಮ್ಮನೆ ಹಿಂದಿನವ್ರ ಬಗ್ಗೆ ಎಲ್ಲ ವಿಚಾರದಲ್ಲೂ ಅವ್ರು ಯಾರು ಏನೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಈ ಪ್ರಯತ್ನ ಅಂತೂ ಆಗಿದೆ ಬಟ್ ಆದರೆ ಏನಾಗಿದೆ ಯಾವುದೋ ಈಗ ನೈನ್ಟೀನ್ ತರ್ಟಿಯಲ್ಲಿ ಯಾರೋ ಮ ಮಹಾರಾಜರು ಬ್ರಿಟಿಷರು ಅದನ್ನು ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಅವರು ಫಾರೆಸ್ಟ್ನವರು ಒಂದು ದಿನ ಅದಕ್ಕೆ ಪೊಸೆಷನ್ಗೆ ಬಂದಿಲ್ಲ ಆ ಕೆಲವು ಅನೇಕ ಕಡೆ ಫಾರೆಸ್ಟ್ಗೆ ಕೊಟ್ಟ ಮೇಲೆ ಕನಿಷ್ಠ ಪಾಣಿಯಲ್ಲಿ ಫಾರೆಸ್ಟ್ ಅಂತ ಎಂಟ್ರೂ ಮಾಡಿಸಿಲ್ಲ ಹೌದು ಅದು ಪಾಣಿಯಲ್ಲಿ ಕನ್ ಸರ್ಕಾರಿ ಜಮೀನು ಅಂತಾನೆ ಬಂದ್ಕೊಂಡಿದೆ ಸೊ ಅದರ ಆಧಾರದ ಮೇಲೆ ನಾವು ಅದನ್ನು ಯಾರಿಗೋ ಗ್ರ್ಯಾಂಟು ಮಾಡಿದ್ದೀವೋ ಅಥವಾ ಯಾರೋ ಸರ್ಕಾರಿ ಜಾಗ ಅಂತ ಬಡವ್ರು ಬಂದು ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಈಗ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದಮೇಲೆ ಬಂದು ಇದು ನಮಗೆ ಗ್ರ್ಯಾಂಟ್ ಆಗಿದೆ ಮೈಸೂರು ಮಹಾರಾಜರ ಕಾಲದಲ್ಲೋ ಬ್ರಿಟಿಷರ ಕಾಲದಲ್ಲೋ ಅಂತ ಈಗ ಅವರು ಬರ್ತಾ ಇದ್ದಾರೆ ಇದು ಕರ ದೇಶದಲ್ಲಿ ಒಂದು ಕಾನೂನಿದೆ ಅಡ್ ಅಡ್ವರ್ಸ್ ಪೊಸೆಷನ್ ಅಂತ ನೀವು ಮೂವತ್ತು ವರ್ಷ ಒಂದು ಜಾಗ ಪೊಸೆಷನಲ್ಲಿದ್ದರೆ ಅದು ನಿಮ್ಮದೇ ಆಗುತ್ತೆ ಅಂತ ಆದರೆ ಕೋರ್ಟ್ಗಳು ಆ ಕಾರಣದಿಂದ ನಾವು ನೋಡಿದ್ರೆ ಫಾರೆಸ್ಟ್ನವರು ಯಾವತ್ತೊಸಿಷನ್ ಬಂದಿಲ್ಲ ಅವ್ರು ಕೇಳೋ ಹಾಗಿಲ್ಲ ಆದರೆ ಕೋರ್ಟ್ಗಳು ಇದನ್ನ ಯಾವ ತರ ಇಂಟರ್ಪ್ರೇಟ್ ಮಾಡಿದಾವೆ ಅಂದ್ರೆ ಇದು ಅವ್ರಿಗೆ ಅಪ್ಲೈ ಆಗೋದಿಲ್ಲ ಅವ್ರು ಯಾವತ್ತು ಬಂದು ಕೇಳಿದ್ರು ಅದು ಫಾರೆಸ್ಟ್ ಲ್ಯಾಂಡೇ ಆಗುತ್ತೆ ಅಂತ ಕೋರ್ಟ್ನವರು ಅವ್ರ ಪರವಾಗಿ ತೀರ್ಪುಗಳನ್ನ ಕೊಟ್ಟಿರೋದ್ರಿಂದ ಪರಿಹಾರ ಮಾಡೋದು ಬಹಳ ಕಷ್ಟ ಸಾಧ್ಯ ಆಗ್ತಾ ಇದೆ ಸೊ ಡೀಮ್ಡ್ ಫಾರೆಸ್ಟ್ ಒಂದು ದೊಡ್ಡ ಇಶ್ಯೂ ಇದೆ ಕರ್ನಾಟಕದಲ್ಲಿ ಮೊದಲು ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ರಾಜ್ಯದಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ಒಂದು ದಾಖಲೆಯನ್ನು ತಯಾರು ಮಾಡಿದ್ರು ಅದರಲ್ಲಿ ನಮ್ಮ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇಲ್ಲ ಇದನ್ನು ರೀವೆರಿಫೈ ಮಾಡಿ ಅಂತ ವಾಪಸ್ ಹಾಕಿ ಒಂದು ಅದನ್ನು ಮೂರು ಲಕ್ಷ ಹೆಕ್ಟೇರು ತಗ್ಗಿಸುವಂಥ ಕೆಲಸ ಆಯಿತು ಅದಾದ ಮೇಲೆ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಅವರು ಕೂಡ ಅದನ್ನು ವಾಪಸ್ ಜಿಲ್ಲೆಗಳಿಗಾಕಿ ವೆರಿಫೈ ಮಾಡಿಸಿ ಅದನ್ನು ಇನ್ನೂ ಮೂರು ಲಕ್ಷ ಹೆಕ್ಟೇರನ್ನು ತಗ್ಗಿಸಿದರು ಸೊ ಈಗ ಸುಮಾರು ಒಂದು ಮೂರುವರೆ ಲಕ್ಷ ಹೆಕ್ಟೇರ್ನಷ್ಟು ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟನ್ನು ಸಲ್ಲಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟಿಗೆ ಅದರಲ್ಲೂ ಕೂಡ ತಕರಾರುಗಳು ಬರ್ತಾ ಇದ್ದಾವೆ ಇದನ್ನು ಸರಿಯಾಗಿ ಡೀಮ್ ಫಾರೆಸ್ಟ್ ಲಿಸ್ಟನ್ನು ತಯಾರು ಮಾಡಿಲ್ಲ ಯಾವುದ್ಯಾವುದೋ ಪ್ರದೇಶವನ್ನೆಲ್ಲ ಫಾರೆಸ್ಟ್ಗೆ ಸೇರಿಸ್ಬಿಟ್ಟಿದ್ದಾರೆ ಅಂತೇಳಿ ಅಂತ ಸೊ ಹೀಗಾಗಿ ಸ್ವಲ್ಪ ಒಂದು ಕಡೆ ಕೋರ್ಟ್ಗಳು ಅರಣ್ಯ ಸಂರಕ್ಷಣೆ ಆಗಬೇಕು ಅರಣ್ಯ ಪ್ರದೇಶ ಅನ್ನುವಂಥದು ಉಳಿಬೇಕು ಇಲ್ಲ ಹೇಳಿದ್ರೆ ನಮ್ಮ ದೇಶದಲ್ಲಿ ಒಟ್ಟು ಗ್ರೀನ್ ಕವರ್ ಅಂತಾರೆ ಅಂದರೆ ಮರಗಳ ಹೊದಿಕೆ ಇರುವಂಥ ಪ್ರದೇಶ ಅದು ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಆದರೂ ಇರಬೇಕು ಅಂತ ಒಂದು ದೇಶದ ಗುರಿ ಇದೆ ಈಗ ಎಲ್ಲ ಕಡೆ ನಾವು ಫಾರೆಸ್ಟನ್ನು ಬಿಟ್ಕೊಟ್ಬಿಟ್ರೆ ದೇಶದಲ್ಲಿ ಗ್ರೀನ್ ಕವರ್ ಕಡಿಮೆ ಆಗುತ್ತೆ ಅಂಥೇಳಿ ಕೋರ್ಟ್ಗಳು ಸ್ವಲ್ಪ ಇದರ ವಿಚಾರದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿದೆ ಗ್ಲೋಬಲ್ ವಾರ್ಮಿಂಗ್ ಇಂದ ಹಲವಾರು ಹವಾಮಾನ ವೈಪರೀತ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಹೌದು ನಿಜ ಸೊ ಆ ಕಾರಣದಿಂದ ಅವರು ಒಂದು ಒಳ್ಳೆ ಉದ್ದೇಶದಿಂದ ಬಿಗಿ ಇದ್ದಾರೆ ಆದರೆ ಇಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಬೇರೆ ತರ ಬಡವರ ಜೀವನದ ಸಮಸ್ಯೆಗಳು ಇದ್ದಾವೆ ಸೊ ಎಲ್ಲ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ಆದರೆ ಈ ವಿಚಾರದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ನಾವು ಆಗಿಲ್ಲ ನೀವು ಕಸ್ತೂರಿ ರಂಗನ್ನು ತಗೊಳ್ಬೋದು ಅದಕ್ಕಿಂತ ಹಿಂದೆ ಗಾಡ್ಗಿಲ್ ರಿಪೋರ್ಟ್ ತಗೊಳ್ಬೋದು ಯಾವುದನ್ನು ಕೂಡ ನಾವು ಅಂತಿಮ ಇಲ್ಲ ಪ್ರಯತ್ನಗಳು ಮಾಡಿದ್ರು ಕೂಡ ನಾವು ಅಂತಿಮಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ ಸೊ ಎಲ್ಲ ಒಂದು ಕಡೆ ಈ ಮಾನವ ಹಾಗೂ ಪರಿಸರದ ನಡುವೆ ನಾವು ಸಮತೋಲನವನ್ನ ಸರ್ಕಾರಗಳು ಆಗ್ತಾ ಇಲ್ವೋ ಅಥವಾ ಜನನು ಸಹಕಾರ ಕೊಡ್ತಾ ಇಲ್ಲ ಈ ವಿಚಾರಕ್ಕೆ ಯಾಕಂದ್ರೆ ಜನ ಒಪ್ಪದೆ ಓದ್ದು ಸರ್ಕಾರನು ಕೂಡ ಏನ್ ಮಾಡಕ್ಕಾಗತ್ತೆ ಸೊ ಈ ವಿಚಾರದಲ್ಲಿ ನಾವು ಒಂದು ಸಮಸ್ಯೆಯಲ್ಲೇ ಸಿಕ್ಕಾಕ್ಕೊಂಡಿದೀವಿ ಅದೇ ಥರ ಈ ಫಾರೆಸ್ಟ್ ಲ್ಯಾಂಡ್ದು ಇದೆ ಆದರೂ ಕೂಡ ಕೇಸ್ ಬೈ ಕೇಸ್ ಎಲ್ಲೆಲ್ಲಿ ನಾವು ಸಾಲ್ವ್ ಮಾಡಬಹುದು ಖಂಡಿತವಾಗಿ ಅಲ್ಲೆಲ್ಲ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಥರದ್ದು ಸಮಸ್ಯೆಗಳು ಇದ್ದಾವೆ ಹೆಚ್ಚಾಗಿ ಅಂಥ ಕಡೆ ಸ್ವಲ್ಪ ವಿಶೇಷವಾಗಿ ಆದ್ಯತೆ ಕೊಟ್ಟು ಅದಕ್ಕೆ ಈಗಾಗಲೇ ಪ್ರಕ್ರಿಯೆಯನ್ನು ಚಾಲನೆ ಮಾಡಿದ್ದೇವೆ ಸೊ ನಾನು ಎಲ್ಲ ಕಡೆ ಸಾಲ್ವ್ ಮಾಡಿಬಿಡ್ತೀವಿ ಅಂತ ನಾನಂತೂ ಹೇಳಕ್ ಹೋಗುದಿಲ್ಲ ಯಾಕಂದರೆ ಕೋರ್ಟ್ ಇದ್ರ ಬಗ್ಗೆ ಭಾಳ ಕಟ್ಟುನಿಟ್ಟಾಗಿದೆ ಆದರೂ ಕೂಡ ಎಲ್ಲೆಲ್ಲಿ ಸಾಲ್ವ್ ಮಾಡ್ಬೋದು ಖಂಡಿತವಾಗಿ ಈ ಒಂದು ಅರಣ್ಯ ಮತ್ತು ಜನಗಳ ಜೀವನದ ನಡುವೆ ಇರುವಂಥ ಬಿಕ್ಕಟ್ಟನ್ನು ಎಲ್ಲೆಲ್ಲಿ ಕಾನೂನಾತ್ಮಕವಾಗಿ ಬಗಹರಿಸಲಿಕ್ಕೆ ಸಾಧ್ಯ ಖಂಡಿತ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಜಿ ಎಸ್ ಟಿ ಕೌನ್ಸಿಲ್ ಮೆಂಬರ್ ಕೂಡ ನೀವು ಕರ್ನಾಟಕವನ್ನು ಪ್ರತಿನಿಧಿಸ್ತೀರಿ ಸೊ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ ಕೇಂದ್ರದ ಮೇಲೆ ಹಣಕಾಸು ಸಚಿವರ ಮೇಲೆ ಆರೋಪ ಮಾಡ್ತಾ ಇರ್ತಾರೆ ಹೇಳ್ತಾ ಇದ್ದೆ ನಮ್ಮ ಪಾಲು ನಮಗೆ ಸಿಗ್ತಾ ಇಲ್ಲ ನಾವು ಏನು ತೆರಿಗೆ ಪಾಲನ್ನು ರಿಟರ್ನ್ ಕೊಡ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಆ ಪಾಲು ಸಿಗ್ತಾ ಇಲ್ಲ ಮೊದಲೇ ನಮಗೆ ಹಣಕಾಸಿನ ಮೂಲಗಳು ಕಮ್ಮಿಯಾಗಿದ್ದಾವೆ ಜಿ ಎಸ್ ಟಿ ಜಾರಿ ಬಂದಿಂದ ಅಂಥೇಳಿ ಸೊ ನೀವು ಕೂಡ ಒತ್ತಾಯ ಮಾಡ್ತಾ ಇದ್ರಿ ಇದರ ಬಗ್ಗೆ ಒಂದು ಸರ್ಕಾರದ ಒಂದು ಸ್ಪಷ್ಟತೆ ಏನು ಯಾವ ಥರ ಅಂತ ಅಂದರೆ ನೀವು ಕೇಂದ್ರ ಸರ್ಕಾರ ಹಲವಾರು ಸರಿ ಆಗ್ರಹ ಇರ್ತೀವಿ ನಾವು ನಾವು ಜಿ ಎಸ್ ಟಿ ಕೊಡ್ತಾ ಇದೀವಿ ನಮ್ಗೆ ಬರ್ತಾ ಇಲ್ಲ ಅಂಥೇಳಿ ಏನಾಗಿದೆ ಹದಿನಾಲ್ಕನೇ ಹಣಕಾಸು ಕೇಂದ್ರ ಸರ್ಕಾರ ಏನಾದರೂ ಪುನರ್ ಪರಿಶೀಲನೆ ಮಾಡುವಂತ ಮನಸ್ಥಿತಿಯಲ್ಲಿ ಇದೆಯಾ ಅಂತ ನಾವು ಕೂಡ ಈಗಾಗಲೇ ಜಿ ಎಸ್ ಟಿ ಕೌನ್ಸಿಲ್ಗೆ ಎಂಟರ್ ಆದ್ಮೇಲೆ ಏನು ಜಿ ಎಸ್ ಟಿ ಕೌನ್ಸಿಲ್ ನ ಹಿಂದೆ ತೀರ್ಮಾನ ಆಗಿತ್ತು ಆದಾಯದಲ್ಲಿ ಕೋತ ಆದ್ರೆ ಅದನ್ನ ಜವಾಬ್ದಾರಿ ಇತ್ತು ಅದಕ್ಕೆ ಸಪರೇಟ್ ಆಗಿ ಒಂದು ಸಂಪನ್ಮೂಲನೂ ಇದೆ ನಾವು ಸೆಸ್ಸು ಸರ್ಚಾರ್ಜ್ ಅಂತ ಚಾರ್ಜ್ ಮಾಡ್ತೇವೆ ಆ ಸೆಸ್ಸು ಸರ್ಚಾರ್ಜ್ ದುಡ್ಡನ್ನು ಉಪಯೋಗಿಸ್ಕೊಂಡು ರಾಜ್ಯಗಳಿಗೆ ಕೋತ ಆದಾಗ ಪರಿಹಾರ ಅಂದ್ರನ್ನ ಸರಿದೂಗಿಸ್ಕೊಡೋದು ಸೊ ಇದು ಹೋದ ವರ್ಷ ಇಪ್ಪತ್ತ ಎರಡಕ್ಕೆ ಜೂನ್ಗೆ ಅಂತ್ಯ ಆಗಿದೆ ನಾವು ಮೊದಲಿನಿಂದಲೂ ಬೇಡಿಕೆ ಇಟ್ಟಿದ್ದೇವೆ ಅದನ್ನು ಕನಿಷ್ಠ ಎರಡು ಸಾವಿರದ ಇಪ್ಪತ್ತೈದರು ಮುಂದುವರ್ಸ್ಬೇಕು ಅಂತ ಈಗಲೂ ಕೂಡ ವಿಚಾರವನ್ನ ಅನೇಕ ರಾಜ್ಯಗಳು ಒತ್ತಾಯ ಮಾಡಿದರೂ ಕೂಡ ಜಿ ಎಸ್ ಟಿ ಕೌನ್ಸಿಲ್ನ ಮುಖ್ಯಸ್ಥರು ಕೇಂದ್ರದ ಹಣಕಾಸು ಸಚಿವರು ಅವರು ಇದಕ್ಕೆ ಸಹಮತವನ್ನು ತೋರಿಸ್ತಾ ಇಲ್ಲ ಇಲ್ಲಿವರೆಗೂ ಕೂಡ ಸೊ ಅದು ಅದರ ಮುಖಾಂತರ ನಮಗೆ ಕರ್ನಾಟಕಕ್ಕೆ ಒಂದು ಏನಿಲ್ಲ ಅಂದರೂ ಒಂದು ಹದಿನೈದು ಸಾವಿರ ಕೋಟಿ ಅಷ್ಟು ನಷ್ಟ ಆಗುತ್ತೆ ಒಂದು ಕಡೆ ಇನ್ನೊಂದು ಕಡೆ ಈ ಕೇಂದ್ರ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸಸಲ್ಲಿ ನಮ್ಮ ಪಾಲು ಇರ್ತದೆ ಆದರೆ ಅವರು ಇನ್ಕಮ್ ಟ್ಯಾಕ್ಸ್ ಹಾಕೋದು ನಾವು ಇನ್ಕಮ್ ಟ್ಯಾಕ್ಸ್ ಇಬ್ರು ಇನ್ಕಮ್ ಟ್ಯಾಕ್ಸ್ ಹಾಕಿದರೆ ಜನ ಹೈರಾಣ ಆಗ್ತದೆ ಅಂತೇಳಿ ನಾವು ಇನ್ಕಮ್ ಟ್ಯಾಕ್ಸು ಇಂಥ ವಿಚಾರಗಳು ಕೇಂದ್ರ ಸರ್ಕಾರಕ್ಕೆ ಬಿಟ್ಕೊಟ್ಟಿದ್ದೇವೆ ಸೊ ಆದರೆ ಅಂದ ಕೂಡಲೇ ಅವರು ನಮ್ಮ ಪರವಾಗಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ಕಲೆಕ್ಟ್ ಮಾಡಿದ ಟ್ಯಾಕ್ಸಲ್ಲಿ ನಮ್ದು ಭಾಗ ಇರುತ್ತೆ ಸೊ ಈ ದ ಅದನ್ನೇ ನಾವು ಕೇಂದ್ರದ ತೆರಿಗೆಗಳಲ್ಲಿ ರಾಜ್ಯದ ಪಾಲು ಅಂತ ನಾವು ಕರಿತೇವೆ ಸ್ಟೇಟ್ ಶೇರ್ ಇನ್ ಸೆಂಟ್ರಲ್ ಟ್ಯಾಕ್ಸಸ್ ಅಂತ ಸೊ ಅದನ್ನು ಫೈನಾನ್ಸ್ ಕಮಿಷನ್ ಅವರ ರೆಕಮೆಂಡೇಶನ್ ಮೇಲೆ ಎಷ್ಟು ಪರ್ಸೆಂಟೇಜ್ ನಮಗೆ ಕೊಡಬೇಕು ಅವರು ಕಲೆಕ್ಟ್ ಮಾಡಿದ್ರಲ್ಲಿ ಅಂತ ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ಈಗ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ನಮಗೆ ಸ್ವಲ್ಪ ಆಗಲೇ ಕಡಿತ ಆಗಿತ್ತು ಎರಡು ಸಾವಿರದ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಈ ಹದಿನೈದನೇ ಹಣಕಾಸು ಆಯೋಗ ಇವ್ರು ಮಾಡಿದ್ರಲ್ಲಂತೂ ನಮಗೆ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಸಾವಿರ ಕೋಟಿಯಷ್ಟು ಕೋತ ಆಗ್ತಾ ಇದೆ ಪ್ರತಿ ವರ್ಷ ನಮಗೆ ಸೊ ಇದು ಎರಡನೇ ಅನ್ಯಾಯ ರಾಜ್ಯಕ್ಕೆ ಮೂರನೇದು ಏನಾಗಿದೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಎಲ್ಲ ಈ ಹಿಂದೆ ಟ್ಯಾಕ್ಸ್ ಅಂತ ಆಗ್ತಾ ಇದ್ದಿದ್ದನ್ನ ಈಗ ಸೆಸ್ಸು ಸರ್ಚಾರ್ಜ್ ಅಂತ ಅದನ್ನೇ ಟ್ಯಾಕ್ಸೇ ಅದು ಪೆಟ್ರೋಲು ಡೀಸೆಲ್ ಬೇರೆ ಟ್ಯಾಕ್ಸೇ ಇದೆ ಮೊದ್ಲಿಗೆ ಎಕ್ಸೈಸ್ ಟ್ಯಾಕ್ಸ್ ಅನ್ನೋರು ಈಗ ಅದನ್ನ ತೆಗೆದ್ಬಿಟ್ಟು ಸೆಸ್ಸು ಅಂತ ಸರ್ಚಾರ್ಜ್ ಅಂತ ಮಾಡ್ಬಿಟ್ಟಿದ್ದಾರೆ ಜನ ಅಷ್ಟೇ ಟ್ಯಾಕ್ಸ್ ಕಟ್ತಾ ಇದಾರೆ ಟ್ಯಾಕ್ಸ್ಗೂ ಸೆಸ್ಸು ಸರ್ಚಾರ್ಜ್ಗೂ ವ್ಯತ್ಯಾಸ ಒಂದೇ ಒಂದಿದೆ ಏನಪ್ಪಾ ಅಂದ್ರೆ ಟ್ಯಾಕ್ಸ್ ಅಂತ ಹಾಕಿದ್ರೆ ಅದರಲ್ಲಿ ರಾಜ್ಯಗಳಿಗೆ ಪಾಲ್ ಕೊಡಬೇಕು ಸೆಸ್ಸು ಇವರು ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಅಂತ ಏನಲ್ಲ ಈ ದೇಶದಲ್ಲಿ ಮೊದ್ಲಿಂದ ಸೆಸ್ಸು ಸರ್ಚಾರ್ಜ್ ಇದೆ ಆದ್ರೆ ಏನಾಗಿತ್ತು ಮೊದ್ಲೆಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಗೆ ಒಟ್ಟು ಬರುವಂತ ವರಮಾನದಲ್ಲಿ ಒಂದು ಸಿಕ್ಸ್ ಸೆವೆನ್ ಪರ್ಸೆಂಟ್ ಸೆಸ್ಸು ಸರ್ಚಾರ್ಜ್ ಇರ್ತಾ ಇತ್ತು ಹೈವೇಸ್ಗೆ ಏರ್ಪೋರ್ಟ್ಸ್ಗೆ ಅಂತ ಅಥವಾ ಎನ್ವಾಯೆಂಟ್ ಸೆಸ್ಸು ಇರೋತ್ತು ಇವ್ರು ಬಂದ ಮೇಲೆ ಏನು ಮಾಡಿದ್ದಾರೆ ಇರೋ ಬರೋ ಟ್ಯಾಕ್ಸ್ಗಳನ್ನೆಲ್ಲ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಸೆಸ್ಸು ಸರ್ ಚಾರ್ಜ್ಗೆ ಅಂತ ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಬರುವಂಥ ಒಟ್ಟು ಆದಾಯದಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ಪರ್ಸೆಂಟು ಸೆಸ್ಸು ಸರ್ ಚಾರ್ಜಲ್ಲೇ ಬರ್ತಾ ಇದೆ ಆ ಇಪ್ಪತ್ತೈದು ಪರ್ಸೆಂಟಲ್ಲಿ ರಾಜ್ಯಗಳಿಗೆ ಒಂದು ನಯ ಪೈಸಾನು ನಮ್ಮ ಪಾಲು ಸಿಗ್ತಾ ಇಲ್ಲ ಈಗ ನಾವು ಕರ್ನಾಟಕದಲ್ಲಿ ಈ ಪೆಟ್ರೋಲು ಡೀಸೆಲ್ ಮೇಲೆ ಹತ್ತಾರು ಸಾವಿರ ಕೋಟಿ ನಾವು ಟ್ಯಾಕ್ಸ್ ಕಟ್ತೀವಿ ಆದರೆ ಅದರಲ್ಲಿ ಒಂದು ಪೈಸಾನು ನಮ್ಗೆ ವಾಪಸ್ ಬರಲ್ಲ ಹಂಗಾಗ್ಬಿಟ್ಟು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇಂದ ಡೆವಲ್ಯೂಷನ್ ಏನ್ ಬರ್ತಾ ಇದೆ ಅದರಲ್ಲಿ ರಾಜ್ಯಗಳಿಗೆ ಸಿಗುವಂಥ ಪಾಲು ಕಡಿಮೆ ಆಗೋಗಿದೆ ಸೊ ಇದರಿಂದ ರಾಜ್ಯಗಳಿಗೆ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಒಂದು ಹದಿನೈದು ಸಾವಿರ ಕೋಟಿ ನಮ್ಮಂಥ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ನಮ್ಮ ಪಾಲು ವಂಚನೆ ಆಗ್ತಾ ಇದೆ ಫೈನಾನ್ಸ್ ಕಮಿಷನ್ ಅವ್ರು ಏನು ಹೇಳಿದ್ರು ಅಂದರೆ ನೀವು ಫಾರ್ಟಿ ಒನ್ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋ ಒಟ್ಟು ದುಡ್ಡನ್ನ ರಾಜ್ಯಗಳಿಗೆ ಕೊಟ್ಬಿಡ್ಬೇಕು ಅಂತ ಹೇಳಿದರು ಇವ್ರೇನು ಮಾಡಿದರು ಟ್ಯಾಕ್ಸನ್ನೆಲ್ಲ ಸೆಸ್ಸು ಸರ್ಚಾರ್ಜ್ ಕನ್ವರ್ಟ್ ಮಾಡಿಬಿಟ್ಟು ಜೇಬ್ ತುಂಬಿಸ್ಕೊತಾ ಇದ್ದಾರೆ ಅವ್ರ ಜೇಬ್ ತುಂಬಿಸ್ಕೊತಾ ಇದಾರೆ ನಮಗೆ ಕೊಡೋ ದುಡ್ಡು ಕಡಿಮೆ ಆಗೋಯ್ತು ನಿಜವಾಗಿ ಅವರು ಎಷ್ಟಪ್ಪ ಕೊಡ್ತಾ ಇದಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಬರ್ತಾ ಇರೋ ಒಟ್ಟು ವರ್ಮಾನದಲ್ಲಿ ಎಷ್ಟು ಕೊಡ್ತಾ ಇದಾರೆ ರಾಜ್ಯಕ್ಕೆ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಮಾತ್ರ ಕೊಡ್ತಾ ಇದ್ದಾರೆ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿರೋದು ನಲ್ವತ್ತೊಂದು ಆದರೆ ಏನು ಮಾಡಿದ್ದಾರೆ ಒಂದು ತಿರುಮಂತ್ರ ಹಾಕಿದ್ದಾರೆ ನೀವು ರಂಗೋಲಿ ಕೆ ಚಾಪೆ ಕೆಳಗೆ ನುಗ್ಗಿದರೆ ನಾವು ರಂಗೋಲಿ ಕೆಳಗೆ ನುಗ್ಗುತ್ತೀವಿ ಅಂತೇಳಿ ಟ್ಯಾಕ್ಸ್ ಅನ್ನೋದನ್ನು ವರ್ಗೀಕರಣ ಮಾಡುವಾಗ ಸೆಸ್ ಅಂತ ವರ್ಗೀಕರಣ ಮಾಡಿಬಿಟ್ಟು ಅದರ ಹೆಸರಿನಲ್ಲಿ ರಾಜ್ಯಗಳಿಗೆ ದುಡ್ಡು ಸಿಗದಂಗೆ ಮಾಡ್ತಾ ಇದ್ದಾರೆ ಸೊ ಇವೆಲ್ಲ ಲೆಕ್ಕ ಹಾಕಿದರೆ ಬಹುಶಃ ಕರ್ನಾಟಕಕ್ಕೆ ನನ್ನ ಒಂದು ಅಂದಾಜು ಲೆಕ್ಕ ಇದು ಭಾಳ ನಿಖರ ಅಲ್ಲ ಆದರೆ ರಿಯಾಲಿಸ್ಟಿಕ್ ಎಸ್ಟಿಮೇಟು ಒಂದು ತಿಂಗ್ ವರ್ಷಕ್ಕೆ ಒಂದು ನಲವತ್ತೈದರಿಂದ ಐವತ್ತು ಸಾವಿರ ಕೋಟಿ ಬರಬೇಕಾಗಿದ್ದಂತಹ ವರಮಾನ ಕರ್ನಾಟಕಕ್ಕೆ ಕಡಿಮೆ ಆಗಿದೆ ಈ ನಾ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ ಸದ್ಯಗೆ ಈ ಏನ್ ನಾವು ಎಕ್ಸ್ಪೆಕ್ಟೇಷನ್ ಏನ್ ಅಂದಾಜು ಲೆಕ್ಕಾಚಾರ ಇದೆ ಇದು ಬರೋ ಸಾಧ್ಯತೆ ಅಂತೂ ಇಲ್ಲ ಇಲ್ಲ ಸೊ ಹೀಗಿರುವಾಗ ಒಂದು ಐದು ಗ್ಯಾರಂಟಿಗಳಾಗಿ ಸೊ ಮುಖ್ಯಮಂತ್ರಿಗಳ ಲೆಕ್ಕಾಚಾರದ ಪ್ರಕಾರ ಐವತ್ತೆರಡು ಸಾವಿರದಿಂದ ಐವತ್ತ್ ಮೂರು ಸಾವಿರ ಕೋಟಿ ಬೇಕು ಈ ತಿಂಗಳಿನೊಂದು ಮೂರ್ನಾಲ್ಕು ತಿಂಗಳು ಕಳೆದು ಹೋಗಿರೋ ಕಾರಣಕ್ಕೆ ಈ ಫಿನಾನ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಕಮ್ಮಿ ಇದೆ ಸೊ ಒಂದು ಕಡೆಗೆ ನಮಗೆ ಆದಾಯದ ಮೂಲಗಳು ಇದ್ದಾವೆ ಜೊತೆಗೆ ಈ ಗ್ಯಾರಂಟಿಗಳು ಈ ಭರವಸೆಗಳನ್ನು ನೀಡಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದನ್ನು ಜಾರಿ ಮಾಡಬೇಕಾಗಿರೋ ಬದ್ಧತೆ ಕೂಡ ಸರ್ಕಾರಕ್ಕಿದೆ ಸೊ ಹೀಗಿರುವಾಗ ಸೊ ಯಾವ ರೀತಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಅಂತ ನೀವು ಯಾಕಂದರೆ ಬೇರೆ ಬೇರೆ ನೀವು ಯು ಎಸ್ ಅಲ್ಲಿ ಓದಿದವರು ಅಲ್ಲಿ ಸರ್ಕಾರಗಳು ಯಾವ ಥರ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತವೆ ಮತ್ತು ಈಗ ಆರ್ಥಿಕ ಶಿಸ್ತನ್ನು ಯಾವ ರೀತಿ ಕಾಪಾಡ್ತವೆ ಅಂತ ಗೊತ್ತು ಸಿದ್ದರಾಮಯ್ಯ ಅಂತವರು ದಾಖಲೆ ಬಜೆಟ್ ಮಂಡಿಸಿದವರು ಅಂತವರೇ ಫಸ್ಟ್ ಟೈಮು ಕೋತಾ ಬಜೆಟ್ ಮಂಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಸೊ ನಿಜವಾಗಲೂ ಅಂದರೆ ಒಂದು ಜನರ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಆರ್ಥಿಕ ತಜ್ಞರ ಮನಸ್ಸಿನಲ್ಲಾಗಿರ್ಬೋದು ಒಂದು ಆತಂಕ ಅಥವಾ ಒಂದು ಭಯ ಇದ್ದೇ ಇದೆ ಹೌದಪ್ಪ ಎಲ್ಲಿ ದಿವಾಳಿ ಆಗಿಬಿಡುತ್ತೋ ರಾಜ್ಯ ಹಣಕಾಸು ಎಲ್ಲಿ ಹೊಂದಿಸಲಿಕ್ಕೆ ಆಗಲ್ವೋ ಅನ್ನೋ ಒಂದು ಆತಂಕ ಇದೆ ಸೊ ನಿಜವಾಗಿ ನಿಮಗೆ ಏನಿಸುತ್ತೆ ರಿಯಲಿ ಇಫ್ ಯು ಎಬಲ್ ಟು ಇದನ್ನು ನಾವು ಮೀರಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನೋಡಿ ಈ ವರ್ಷ ಮಾತ್ರ ನಾವು ಸ್ವಲ್ಪ ಏನು ಆದಾಯ ಕೋತ ಬಜೆಟನ್ನು ಮಂಡನೆ ಮಾಡಿದ್ದೇವೆ ಆದರೆ ಸರ್ಕಾರದಲ್ಲಿ ಸ್ಪಷ್ಟತೆ ಇದೆ ಮುಂದಿನ ವರ್ಷ ನಾವು ಸರ್ಪ್ಲಸ್ ಬಜೆಟನ್ನೇ ಮಾಡ್ತೇವೆ ರೆವಿನ್ಯೂ ಸರ್ಪ್ಲಸ್ಸು ಇದ್ದೇ ಇರುತ್ತೆ ಸೊ ಮುಂದಿನ ವರ್ಷ ಆದಾಯ ಕೋತ ಬಜೆಟನ್ನು ನಾವು ಮಂಡಿಸೋದಿಲ್ಲ ಅಷ್ಟೊತ್ತಿಗೆ ನಮ್ಮ ಸಂಪನ್ಮೂಲಗಳನ್ನೆಲ್ಲ ಕ್ರೋಢೀಕರಿಸಿ ಬೇರೆ ಖರ್ಚುಗಳಿಗೆ ಕಡಿವಾಣ ಹಾಕಿ ಆರ್ಥಿಕ ಶಿಸ್ತನ್ನು ಮತ್ತೆ ಇವತ್ತು ನಾವು ತಪ್ಪಿಲ್ಲ ನೋಡಿ ಮೂರು ನಮ್ಮ ಕಾನೂನಿನಲ್ಲಿ ಮೂರು ನಿಯಮಗಳಿದ್ದಾವೆ ಆರ್ಥಿಕ ಶಿಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದನೇದು ಏನಪ್ಪಾ ಅಂದರೆ ಒಟ್ಟು ನಮ್ಮ ಸಾಲ ರಾಜ್ಯದ ಆರ್ಥಿಕ ಮೌಲ್ಯದ ಇಪ್ಪತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಅಂತ ಇವತ್ತೂ ಕೂಡ ನಮ್ಮದು ಇಪ್ಪತ್ತ್ಮೂರು ಪರ್ಸೆಂಟ್ ಇದೆ ಸೊ ಅದರಲ್ಲೂ ಆರ್ಥಿಕ ಶಿಸ್ತನ್ನು ಕಾಪಾಡಿದ್ದೇವೆ ಎರಡನೇದು ಒಂದು ವರ್ಷದ ನಮ್ಮ ಸಾಲದ ಪ್ರಮಾಣ ನಮ್ಮ ಆರ್ಥಿಕ ಮೌಲ್ಯದ ಮೂರು ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಫಿಸ್ಕಲ್ ಡಿಫಿಸಿಟ್ ಅಂತೇವೆ ಅದೂ ಕೂಡ ಇವತ್ತು ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಎರಡನೇ ನಿಯಮವನ್ನು ನಾವು ಪಾಲನೆ ಮಾಡಿದ್ದೇವೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ ಮೂರನೇ ನಿಯಮ ಅದರಲ್ಲಿ ಮಾತ್ರ ನಾವು ರೆವಿನ್ಯೂ ಡಿಫಿಸಿಟ್ ಆಗಿದ್ದೇವೆ ಇವತ್ತಿಗೂ ಕೂಡ ಮೂರು ನಿಯಮಗಳಲ್ಲಿ ಎರಡು ನಿಯಮವನ್ನು ಅನುಸರಣೆ ಮಾಡಿದ್ದೇವೆ ಮುಂದಿನ ನಿಯ ವರ್ಷದಿಂದ ಆರ್ಥಿಕ ಶಿಸ್ತಿನ ಮೂರು ನಿಯಮಗಳನ್ನು ನಾವು ಅನುಷ್ಠಾನ ಫಾಲೋ ಮಾಡೇ ಮಾಡ್ತೇವೆ ಅದಕ್ಕೆ ನಾವು ಅನುಸರಣೆ ಮಾಡೋದ್ರಿಂದ ಆರ್ಥಿಕ ಶಿಸ್ತನ್ನು ಕಾಪಾಡೋ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೂ ಮುಂದಿನ ವರ್ಷದಿಂದ ಮಾಮೂಲಿ ನಮ್ಮ ಏನು ಸೌಕರ್ಯಗಳ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಡೆಗೂ ಕೂಡ ಹೆಚ್ಚಿನ ಅನುದಾನ ಕೊಡೋದಕ್ಕೆ ನಾವು ಈಗಲೇ ತಯಾರಿಯನ್ನು ಮಾಡ್ಕೋತಾ ಇದ್ದೇವೆ ಅದಕ್ಕೆ ಎಲ್ಲೆಲ್ಲಿ ಸ್ವಲ್ಪ ಆರ್ಥಿಕ ಸೋರಿಕೆ ಆಗ್ತಾ ಇದೆ ಅದು ಜಿ ಎಸ್ ಟಿಯಲ್ಲೂ ಅಷ್ಟೇ ನೀವು ನೋಡಿದಿರ ನಮ್ಮ ರಾಜ್ಯ ಈಗ ಸುಮಾರು ಇಪ್ಪತ್ತು ಇಪ್ಪತ್ತೆಂಟು ಪರ್ಸೆಂಟಷ್ಟು ಗ್ರೋತ್ ರೇಟನ್ನು ನಾವು ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಸೊ ಜಿ ಎಸ್ ಟಿ ವರಮಾನವನ್ನು ಜಾಸ್ತಿ ಮಾಡ್ಕೊತೇವೆ ಹಾಗೆ ಈ ಕಲ್ಲು ಮತ್ತು ಇತರೆ ಗಣಿಗಾರಿಕೆಯಲ್ಲೂ ಕೂಡ ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಬದಲಾವಣೆಗಳನ್ನು ತರುವಂಥ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಹಾಗೆ ನೋಂದಣಿ ಇಲಾಖೆಯಲ್ಲೂ ಕೂಡ ಸೋರಿಕೆಗಳನ್ನು ತಪ್ಪಿಸಿ ಅದನ್ನು ಕೂಡ ಆದಾಯ ಸಂಪನ್ಮೂಲ ಕ್ರೋಢೀಕರಣಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಒಟ್ಟಾರೆ ನಾವು ಆದಾಯ ಸಂಪನ್ಮೂಲದ ಕಡೆಗೂ ಗಮನ ಕೊಡ್ತೇವೆ ಅಭಿವೃದ್ಧಿಗೂ ಕೂಡ ಯಾವುದೇ ಕುಂಠಿತ ಆಗದಂಗೆ ರಾಜ್ಯದನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಾವು ಬದ್ಧರಿದ್ದೇವೆ ಈ ಬಾರಿಯ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವುದೇ ದೊಡ್ಡವಾದಂತಹ ಒಂದು ಅಸಮಾಧಾನ ಇಲ್ಲದೆ ಬೇಗ ಟೇಕ್ ಆಫ್ ಆಯಿತು ಒಂದು ಗ್ಯಾರಂಟಿ ಸ್ಕೀಮ್ಗಳ ಇಂಪ್ಲಿಮೆಂಟೇಷನ್ ಆಗಿರ್ಬೋದು ಸಂಪುಟ ರಚನೆ ಆಗಿರ್ಬೋದು ಅಥವಾ ಪೋರ್ಟ್ಫೋಲಿಯೋ ಅಲೋಕೇಶನ್ ಆಗಿರ್ಬೋದು ಸೊ ಇದರೆಲ್ಲ ಮೀರಿದರೂ ಕೂಡ ಎರಡೇ ತಿಂಗಳಲ್ಲಿ ಸೊ ಒಂದು ರೀತಿಯ ಅಸಮಾಧಾನ ಅಂದರೆ ಅದು ಪತ್ರ ಒಬ್ಬ ಶಾಸಕರು ಪತ್ರ ಬರೆಯುವ ಮೂಲಕ ಆಗಿರ್ಬೋದು ಅಥವಾ ಶಾಸಕ ಪಕ್ಷದ ಸಭೆ ಕರೀರಿ ಅಲ್ಲಿ ಡಿಸ್ಕಸ್ ಮಾಡೋಣ ಕೆಲವು ಮಂತ್ರಿಗಳು ನಮ್ಮ ಮಾತು ಕೇಳ್ತಾ ಇಲ್ಲ ಸೊ ನಮಗೆ ಅನುದಾನವೂ ಇಲ್ಲ ಅನ್ನೋದು ಅಂದರೆ ಯಾವುದೇ ಸರ್ಕಾರದಲ್ಲಿ ಇಷ್ಟು ಬೇಗ ಅಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ತಿಂಗಳಲ್ಲೇ ಈ ಥರದ್ದು ವಾತಾವರಣ ಸೃಷ್ಟಿಯಾಗಿಕ್ಕಿಲ್ಲ ಸೊ ಇದು ನಿಜವಾಗಿಯೂ ಒಂದಿಷ್ಟು ಅಲಾರಾಮಿಂಗ್ ಅನಿಸುತ್ತೆ ಸೊ ನಿಮ್ಮ ಏನಾಗಿದೆ ಶಾಸಕರದ್ದು ಬಹುಶಃ ನಿರೀಕ್ಷೆಗಳು ಬಹಳ ಇರ್ತವೆ ಇಲ್ಲ ಅಂತಲ್ಲ ಈಗ ಅಧಿಕಾರಕ್ಕೆ ಬಂದು ಕೂಡಲೇ ಎಲ್ಲ ಕೆಲಸ ಆಗಬೇಕು ಅನ್ನುವಂಥ ಬಯಕೆ ಇರುತ್ತೆ ಬಹುಶಃ ಆ ಒಂದು ನಿರೀಕ್ಷೆಗಳಿಗೆ ಹೋಲಿಕೆ ಮಾಡಿದಾಗ ಎಲ್ಲೋ ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಅನ್ನಿಸಿರ್ಬೋದು ನಾವೆಲ್ಲರೂ ಕೂಡ ಮಾನವರೇ ಒಬ್ಬರನ್ನ ನೋಡಿ ಒಬ್ಬರನ್ನ ಇಂದ ಇನ್ನೊಬ್ಬರು ಕಲಿಬೇಕಾಗತ್ತೆ ಸೊ ಆ ಒಂದು ತತ್ವದ ಹಿನ್ನೆಲೆಯಲ್ಲಿ ಮತ್ತು ನಮ್ಮದು ಸ್ವಲ್ಪ ಡೆಮೊಕ್ರಾಟಿಕ್ಕು ನನಗೆ ಬಿ ಜೆ ಪಿ ಶಾಸಕರು ಒಬ್ಬರು ಸಿಕ್ಕಿದ್ರು ಅವರು ಹೇಳಿದರು ಸರ್ ನಮ್ಮನ್ನು ನಾಲ್ಕು ವರ್ಷ ಯಾರು ಕೇಳಿದವರೇ ಇಲ್ಲ ಆದರೆ ನಾವು ಮಾತಾಡುವಂಗಿರಲಿಲ್ಲ ನಿಮ್ಮಲ್ಲಿ ಇವರು ಎರಡೇ ತಿಂಗಳಿಗೆ ಮಾತಾಡ್ತಾ ಇದ್ದಾರೆ ಅಂತ ಒಬ್ಬರು ಶಾಸಕರು ನನ್ನ ಹತ್ರ ಅಂದರು ಸೊ ಆ ಥರ ನಮ್ಮದು ಡೆಮೊಕ್ರಾಟಿಕ್ ಇದೆ ಓಪನ್ ಇದೆ ಏನಾದರೂ ತಪ್ಪು ನಪ್ಪು ಇದ್ದರೆ ಓಪನ್ ಆಗಿ ಚರ್ಚೆ ಆಗುತ್ತೆ ಅವ್ರು ಕೇಳಿದ ಕೂಡಲೇ ಒಂದು ಸಭೆಯನ್ನು ಕೂಡ ಮಾಡಿ ಅವರ ವಿಚಾರಗಳನ್ನು ಗಮನಕ್ಕೆ ತಗೊಂಡಿದ್ದೇವೆ ಪಕ್ಷದಲ್ಲಿ ವರಿಷ್ಠರು ಕೂಡ ನಮಗೆ ಸೂಚನೆ ಕೊಟ್ಟಿದ್ದಾರೆ ಪಕ್ಷದ ಕಾರ್ಯಕರ್ತರಿಗೆ ಶಾಸಕರಿಗೆ ಸರಿಯಾಗಿ ಅವರ ವಿಚಾರಗಳಿಗೆ ಗಮನ ಕೊಡಬೇಕು ಅಂತ ಸೊ ಆರಂಭದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪಾಗಿದ್ರೆ ಅದನ್ನ ತಿದ್ದುಕೊಂಡು ಹೋಗುವಂಥದ್ದು ಎಲ್ಲರ ಧರ್ಮ ಆಗುತ್ತೆ ಸೊ ಹಾಗಾಗಿ ನಾವು ಅದನ್ನ ನಾವಿಲ್ಲ ನಾವು ಸರಿ ಮಾಡಿದೀವಿ ಅಂತ ಸಮರ್ಥನೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅವ್ರ ತಪ್ಪು ಅಂತ ಅವ್ರ ಮೇಲೆ ದೂಷಣೆ ಮಾಡೋದ್ರಿಂದ ಏನು ಲಾಭ ಇಲ್ಲ ನಾ ಜನ ನಮ್ಮನ್ನ ಇಲ್ಲಿ ಕೂರಿಸಿರೋದು ಕಳೆದ ಸರ್ಕಾರದ ಬಗ್ಗೆ ಅತ್ಯಂತ ಬೇಸರವಾಗಿ ಬೇಡ ಅವರು ಅಂತೇಳಿ ಒಳ್ಳೆ ಆಡಳಿತ ನಿರೀಕ್ಷೆ ಇಟ್ಕೊಂಡು ನಮ್ಮನ್ನ ಇಲ್ಲಿ ಕೂರಿಸಿದ್ದಾರೆ ಗ್ಯಾರಂಟಿ ಒಂದೇ ಅಲ್ಲ ಗ್ಯಾರಂಟಿಗಳು ನಿಜ ಆದರೆ ಒಳ್ಳೆ ಆಡಳಿತ ಕಾಂಗ್ರೆಸ್ ಇಂದ ನಿರೀಕ್ಷೆ ಮಾಡಿ ನಮ್ಮನ್ನ ಕೂರಿಸಿದ್ದಾರೆ ಜನಪರ ಆಡಳಿತ ಕೊಡಬೇಕಾಗಿದೆ ಹಾಗಾಗಿ ಗ್ಯಾರಂಟಿಗಳ ಅನುಷ್ಠಾನ ಅಂತೂ ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ವೇಗವಾಗಿ ನಾವು ಅನುಷ್ಠಾನ ಮಾಡಿದ್ದೇವೆ ಬಹುಶಃ ಯಾವ ಗೌರ್ಮೆಂಟು ಇಷ್ಟು ಫಾಸ್ಟ್ ಆಗಿ ಎರಡು ತಿಂಗಳು ಒಳಗಡೆ ಈ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಪಂಚದಲ್ಲೇ ಬಹುಶಃ ಸಾಧ್ಯ ಇಲ್ಲ ಅಷ್ಟು ವಾರ್ ಫುಟ್ಟಿಂಗಲ್ಲಿ ಒಂದು ಸಮರೋಪಾದಿಯಲ್ಲಿ ನಾವು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಆಡಳಿತನೂ ಕೂಡ ಒಳ್ಳೆಯದು ಕೊಡಲೇಬೇಕಾಗತ್ತೆ ನಾವು ಪಕ್ಷದ ವರಿಷ್ಠರು ಕೂಡ ಹೇಳಿದ್ದಾರೆ ಜನ ನಮಗೆ ಓಟ್ ಹಾಕಿರೋದು ಒಳ್ಳೆ ಆಡಳಿತದ ನಿರೀಕ್ಷೆಯಿಂದ ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲ ಬೇಕಾದಂಥ ಎಲ್ಲ ಹೆಜ್ಜೆಗಳನ್ನು ನಾವು ಇಟ್ಟಿದ್ದೇವೆ ನೀವೇ ನೋಡಿ ನಮ್ಮ ಸರ್ಕಾರ ಬಂದ ಐದು ದಿನದಲ್ಲಿ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಆಯಿತು ಅದೇ ಬಿ ಜೆ ಪಿ ಇರೋ ಕಡೆ ಕೆಲವು ಕಡೆ ಇಪ್ಪತ್ತು ದಿನ ನಡೆದರೂ ಕೂಡ ಆಗಲಿಲ್ಲ ಎರಡನೇ ಹಂತ ಮುಖ್ಯಮಂತ್ರಿ ಆಯ್ಕೆ ಮೇಲೆ ಬಹುಶಃ ಐದೇ ದಿನಕ್ಕೆ ಅಥವಾ ಮೂರೇ ದಿನಕ್ಕೆ ಸಂಪುಟ ರಚನೆ ಅದು ಏನು ಸಂಪುಟ ರಚನೆ ಯಾವತ್ತಾಗಿತ್ತು ಕರ್ನಾಟಕದಲ್ಲಿ ತಾವೇ ಹೇಳಿ ಐದು ವರ್ ನಾಲ್ಕು ವರ್ಷ ಬಿ ಜೆ ಪಿ ಇದ್ದಾಗ ಒಂದು ದಿನ ಕೂಡ ಫುಲ್ ಕ್ಯಾಬಿನೆಟ್ ಇರಲಿಲ್ಲ ಯಾವುದೇ ಒಂದು ದಿನ ತಗೊಂಡ್ರೆ ನಾಲ್ಕರಿಂದ ಆರು ಏಳು ಎಂಟು ಪೋಸ್ಟ್ ಖಾಲಿನೇ ಇಟ್ಟಿದ್ರು ಅವ್ರ ಸರ್ಕಾರ ಇದ್ದಷ್ಟು ದಿನ ಫುಲ್ ಕ್ಯಾಬಿನೆಟ್ ಮಾಡೋದಕ್ಕೆ ಆಗಿರಲಿಲ್ಲ ಆಮೇಲೆ ನೀವು ಕಳೆದ ಇಪ್ಪತ್ತು ವರ್ಷ ನೋಡಿ ಇಪ್ಪತ್ತು ವರ್ಷದಲ್ಲಿ ಸ್ಟಾರ್ಟಿಂಗಲ್ಲೇ ಫುಲ್ ಕ್ಯಾಬಿನೆಟು ಯಾರೂ ಮಾಡಿರಲಿಲ್ಲ ಮೂವತ್ತು ಜನ ಮೂವತ್ತ್ನಾಲ್ ಎರಡು ಸಾವಿರದ ನಾಲ್ಕರಿಂದ ನಾನು ನೋಡ್ತಾ ಇದ್ದೇನೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಫಸ್ಟ್ ಕ್ಯಾಬಿನೆಟೇ ಹತ್ತು ದಿನದ ಒಳಗಡೆ ಮೂವತ್ತ್ನಾಲ್ಕು ಕ್ಯಾಬಿನೆಟ್ ಸದಸ್ಯರಿರುವಂತಹದ್ದು ರಚನೆ ಆಗಿದ್ದು ಉದಾಹರಣೆನೇ ಇಲ್ಲ ಸೊ ಮೂವತ್ನಾಲ್ಕು ಜನ ಕ್ಯಾಬಿನೆಟ್ ಫಿಲ್ ಅಪ್ ಮಾಡಿ ಪೋರ್ಟ್ಫೋಲಿಯೋಸು ಕೊಟ್ಟು ಅದರ ಜೊತೆಗೆ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ನು ಕೂಡ ಅಷ್ಟೇ ಫಾಸ್ಟಾಗಿ ನಾವು ಪಾ ಮಾಡ್ತಾ ಇದ್ದೇವೆ ಕಂಪ್ಯಾರಿಸನ್ ಮಾಡಬೇಕು ಅಂದರೆ ಬಿ ಜೆ ಪಿ ಇವತ್ತು ಎರಡು ಮುಕ್ಕಾಲು ತಿಂಗಳಾಯಿತು ರಿಸಲ್ಟ್ ಬಂದು ಇಲ್ಲಿವರೆಗೂ ಕೂಡ ಒಂದು ಕರ್ನಾಟಕ ವಿಧಾನಸಭೆಗೆ ಒಬ್ಬ ವಿರೋಧ ಪಕ್ಷದ ನಾಯಕನೇ ಇಲ್ಲ ವಿಧಾನ ಪರಿಷತ್ನಲ್ಲಿ ನಾಯಕರು ವಿರೋಧ ಪಕ್ಷದ ನಾಯಕರು ಇಲ್ಲ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಯಿತು ಗವರ್ನರ್ಸ್ ಅಡ್ರೆಸ್ ಮೇಲೆ ವಿರೋಧ ಪಕ್ಷದ ನಾಯಕರಿಲ್ಲ ರಾಜ್ಯದ ಬಜೆಟ್ ಪಾಸ್ ಆಯಿತು ವಿರೋಧ ಪಕ್ಷದ ನಾಯಕರಿಲ್ಲ ಖಾಲಿ ಕುರ್ಚಿ ಹಂಗೇ ಇದೆ ಇನ್ನು ಯಾರಾದರೂ ಬೋರ್ಡ್ ಹಾಕಬೇಕು ಒಬ್ಬರನ್ನ ಯಾರನ್ನಾದರೂ ಹುಡುಕ್ ಕೊಡಿ ಅಂತ ಇಲ್ಲ ಅಲ್ಲಿ ಅರ್ಥ ಏನು ಇರೋರು ಯಾರು ಅರ್ಹರಿಲ್ಲ ಅವರೆಲ್ಲ ಯೋಗ್ಯರಿಲ್ಲ ಯೋಗ್ಯರಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಏನು ಅರ್ಥ ಬರುತ್ತೆ ಯಾರು ಯೋಗ್ಯರಲ್ಲ ಅಂತ ಹೇಳಿದ್ರೆ ಅಯೋಗ್ಯರಂತ ಬರುತ್ತೆ ಯೋಗ್ಯರು ಯಾರೂ ಇಲ್ಲ ಅಂತ ಹೇಳಿದ್ರೆ ಆದ್ರೆ ಈವಾಗ ಹಂಗಂತೇಳಿ ವಿಧಾನಸಭೆಗೆ ಯಾಕೆ ನೀವು ಅಪಮಾನ ಮಾಡ್ತಾ ಇದ್ದೀರಿ ಕರ್ನಾಟಕ ವಿಧಾನಸಭೆಯಲ್ಲಿ ಯಾವತ್ತೂ ಕೂಡ ವಿರೋಧ ಪಕ್ಷದ ನಾಯಕ ಇಲ್ಲದೆ ಬಜೆಟ್ ಪಾಸ್ ಆಗಿದ್ದ ಉದಾಹರಣೆನೇ ಇಲ್ಲ ಆ ಕುರ್ಚಿ ಯಾವತ್ತೂ ಕೂಡ ಖಾಲಿ ಉಳಿದಿದ್ದ ಉದಾಹರಣೆ ಇಲ್ಲ ವಿಧಾನಸಭೆ ಮೊದಲನೇ ದಿನದ ಅಧಿವೇಶನದ ಅಷ್ಟೊತ್ತಿಗೆ ಯಾವತ್ತೂ ಕೂಡ ವಿರೋಧ ಪಕ್ಷದ ನಾಯಕ ಯಾರು ಅನ್ನೋದನ್ನು ಆ ಪಕ್ಷದವರು ಗುರುತಿಸಿರ್ತಾರೆ ಇವತ್ತು ಸೆಷನ್ನೇ ನಡೆದೋಯಿತು ಬಜೆಟು ಪಾಸ್ ಆಗೋಯ್ತು ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ನೇಮಕ ಮಾಡುವಷ್ಟು ಕೂಡ ಅವರಲ್ಲಿ ಸಹಮತ ಇಲ್ಲ ಅಷ್ಟು ಗೊಂದಲಗಳ ಗೂಡಾಗಿದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಐದೇ ದಿನದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಮಾಡಿ ಅನ್ನ ಇನ್ನ ಮೂರು ದಿನದಲ್ಲಿ ಕ್ಯಾಬಿನೆಟ್ ಫುಲ್ ಫಾರ್ಮ್ ಫ್ಲೆಜ್ ರಚನೆ ಮಾಡಿ ಹಾಗೇ ಎಲ್ಲರಿಗೂ ಖಾತೆಗಳನ್ನು ಕೊಟ್ಟು ಇವತ್ತು ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡಿ ಜನಪರ ಆಡಳಿತ ಕೊಡೋದಕ್ಕೆ ಒಂದು ದೃಢವಾದಂಥ ಹೆಜ್ಜೆಯನ್ನು ನಮ್ಮ ಸರ್ಕಾರ ಇಡ್ತಾ ಇದೆ ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನ ಹಿರಿಯ ಮುಖಂಡರ ಜೊತೆಗೂ ಸಭೆ ಮಾಡಿದರು ಜೊತೆಗೆ ಸಚಿವರ ಜೊತೆಗೂ ಸಭೆ ಮಾಡಿದರು ನೀವು ಕೂಡ ಭಾಗಿಯಾಗಿದ್ವಿ ರಾಹುಲ್ ಗಾಂಧಿ ಅವರು ಹೇಳಿದ ಒಂದು ಕಿವಿ ಮಾತೇನು ಲೋಕಸಭಾ ಟಾರ್ಗೆಟ್ ಏನು ಯಾವ ರೀತಿ ಕೆಲಸ ಆಗುತ್ತೆ ಅವರು ಇಷ್ಟೇ ಕೇಳಿದ್ರು ನೀವು ಸರ್ಕಾರ ಮಾಡಿದ್ದೀರಿ ತುಂಬ ಸಂತೋಷ ನಿಮಗೆ ಅಭಿನಂದನೆಗಳು ಆದರೆ ಮುಂದೆ ಚುನಾವಣೆ ಬರ್ತಾ ಇದೆ ದೇಶದ ಭವಿಷ್ಯದ ಪ್ರಶ್ನೆ ಇದೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆಡಳಿತ ಇವತ್ತು ನಡೆಸ್ತಾ ಇರುವಂಥವರು ಪ್ರಜಾಪ್ರಭುತ್ವನ ವ್ಯವಸ್ಥಿತವಾಗಿ ಕುಂಠಿತ ಮಾಡ್ತಾ ಇದ್ದಾರೆ ಸೊ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ಈ ಬಾರಿ ವಿರೋಧ ಪಕ್ಷಗಳು ಏನು ಒಂದು ಇಂಡಿಯಾ ಅನ್ನುವಂಥ ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ ರಂಗವನ್ನು ಅದು ಬಹುಮತ ಬರಬೇಕು ದೇಶದಲ್ಲಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನೀವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನಾದರೂ ಗೆಲ್ಲಲೇಬೇಕು ಇದಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದರು ನಾವು ಹೇಳಿದ್ದೇವೆ ಅದಕ್ಕೆ ನಿಜ ಸರ್ ತಾವು ಹೇಳುವಂಥದ್ದು ಎಲ್ಲ ವಿಚಾರಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟಲ್ಲಿ ನಮಗೆ ಅನೇಕ ಬಾರಿ ಹೇಳಿದ್ದಾರೆ ನೋಡ್ರಪ್ಪ ಈ ಬಾರಿ ನಾವು ಮಿನಿಮಮ್ ಇಪ್ಪತ್ತು ಸೀಟ್ ಗೆಲ್ಲಲೇಬೇಕು ಇಪ್ಪತ್ತೆಂಟು ಟ್ರೈ ಮಾಡೋಣ ವರ್ಸ್ಟ್ ಕೇಸ್ ಇಪ್ಪತ್ತು ಸೀಟ್ ಆದರೂ ನಾವು ಡೆಲಿವರ್ ಮಾಡಲೇಬೇಕಾಗತ್ತೆ ಈ ನಿರೀಕ್ಷೆ ಪಕ್ಷದ ವರಿಷ್ಠರು ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಇದು ನಮ್ ಕರ್ತವ್ಯ ನಮ್ ಧರ್ಮ ಅಂತ ಡಿಸಿಎಂ ಡಿ ಬಾರಿ ಹೇಳಿದ್ದಾರೆ ಬಟ್ ಹಲವಾರು ಆದ್ರೆ ಅದರ ದಿಕ್ಕಿನಲ್ಲಿ ಇಲ್ಲಿವರೆಗೂ ಕೂಡ ಹೇಳಬೇಕು ಅಂತ ಹೇಳಿದ್ರೆ ಯಾವ್ದು ನಾವು ಸ್ಪಷ್ಟವಾದಂತ ಹೆಜ್ಜೆಯನ್ನ ಇಟ್ಟಿಲ್ಲ ಕಾರಣ ಏನು ಅಂತಾನು ಈ ಕ್ಷಣದಿಂದನೇ ನಾಳೆ ಇಲೆಕ್ಷನ್ ಅಂತ ಕೆಲಸ ಮಾಡಕ್ ಶುರು ಮಾಡಿ ನಾವು ಇಲ್ಲಿವರೆಗೂ ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಹೊಸ ಸರ್ಕಾರ ಸರ್ಕಾರದಲ್ಲಿ ಗ್ಯಾರಂಟಿಗಳ ಕಡೆಗೆ ಅಹ್ ಸೆಷನ್ ಒಂದ್ ತಿಂಗಳು ಸೆಷನ್ ಅಲ್ಲಿ ಹೋಯ್ತು ಸೊ ಹೀಗಾಗಿ ನಾವು ಇನ್ನೂ ಪಕ್ಷ ಸಂಘಟನೆ ಕಡೆಗೆ ಸರಿಯಾಗಿ ಗಮನ ಕೊಟ್ಟಿಲ್ಲ ಆದರೆ ಬಹುಶಃ ಪಕ್ಷದ ವರಿಷ್ಠರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸರಿಯಾದ ಸಮಯಕ್ಕೆ ನಮಗೆ ಎಚ್ಚರಿಸಿದ್ದಾರೆ ಲೋಕಸಭಾ ಚುನಾವಣೆ ಮುಂದೆ ಇದೆ ತಯಾರಿ ಮಾಡಬೇಕು ಅಂತ ಸೊ ನಾಳೆಯಿಂದನೇ ತಯಾರಿ ಆರಂಭ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ನಿಮಗೂ ಗೊತ್ತು ಪಕ್ಷದ ವರಿಷ್ಠರಿಗೂ ಗೊತ್ತು ಸೊ ನೀವು ಎಷ್ಟೇ ಇಪ್ಪತ್ತು ಅಥವಾ ಇಪ್ಪತ್ತೆಂಟು ಟಾರ್ಗೆಟ್ ಇಪ್ಪತ್ತೆಂಟು ಸೀಟ್ಗಳಲ್ಲಿ ಇಪ್ಪತ್ತು ಟಾರ್ಗೆಟ್ ಮಾಡಿಕೊಂಡ್ರು ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಪ್ರಬಲವಾದ ಅಭ್ಯರ್ಥಿಗಳು ಇಲ್ಲ ಕಳೆದ ಬಾರಿ ಕೂಡ ನೀವು ಪಕ್ಷದ ವರಿಷ್ಠರ ಮಾತಿಗೆ ಬದ್ಧರಾಗಿ ಸ್ಪರ್ಧೆ ಮಾಡಿದ್ರಿ ಸೋದ್ರಿ ಅದು ಬೇರೆ ಮಾತು ಈ ಬಾರಿ ಏನಾದರೂ ಕೂಡ ಆ ಪರಿಸ್ಥಿತಿ ನಿರ್ಮಾಣ ಆದರೆ ಕೃಷ್ಣ ಬೈರೇಗೌಡವರೇ ನೀವು ಈ ಸರಿ ಚುನಾವಣೆ ಸ್ಪರ್ಧಿಸ್ರಿ ಅಂದ್ರೆ ನಡಿದಿರ ಇಲ್ಲ ನಾನು ಪಕ್ಷ ಹೇಳಿದಾಗೆಲ್ಲ ಪಕ್ಷದ ತೀರ್ಮಾನಕ್ಕೆ ತಲೆಬಾಗಿದ್ದೇನೆ ಯಾಕೆಂದರೆ ನಾವು ಇಲ್ಲಿವರೆಗೂ ನಾವು ಒಂದು ಬೆಳೆದಿದ್ದೇವೆ ಅಂದರೆ ಜನಮನ್ನಣೆ ಒಂದು ಕಡೆ ಆದರೆ ಪಕ್ಷ ನನಗೆ ಆ ರೀತಿಯಾಗಿ ಬೆಳೆಸಿದೆ ನನಗೆ ಹಂತ ಹಂತವಾಗಿ ನನಗೆ ಶಾಸಕನಾಗಿ ಆಗೋದಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೇ ಆಗಲಿ ಮಂತ್ರಿ ಆಯ್ಕೆ ಮಾಡಿದ್ದೇ ಆಗಲಿ ನಾವು ಮಂತ್ರಿ ಬೇಡ ಅಂದಾಗಲೂ ಕೂಡ ಪಾರ್ಟಿಯವರು ಬಿಡದೆ ನನ್ನನ್ನು ಮಂತ್ರಿ ಮಾಡಿದ್ದಾರೆ ಸೊ ಹಾಗಾಗಿ ಪಕ್ಷಕ್ಕೆ ನಮ್ಮದು ಧರ್ಮ ಇದೆ ಹೇಳ್ದಂಗೆ ಮಾಡುವಂಥದ್ದು ಆದರೆ ಆ ಕೆಲಸವನ್ನು ನಾನು ಮಾಡಿದ್ದೇನೆ ಪಕ್ಷದವರು ಯಾವಾಗ ಏನೇ ಕೆಲಸ ಕೊಟ್ಟರು ಅದನ್ನು ಮಾಡಿದ್ದೇವೆ ಆದರೆ ಈಗಾಗಲೇ ಸಾಕಷ್ಟು ಚುನಾವಣೆಗಳು ಮಾಡಿ ಮಾಡಿ ಈಗ ನಾನು ಎಂಟು ಚುನಾವಣೆಗಳನ್ನು ನಾನು ಸ್ಪರ್ಧೆ ಮಾಡಿರುವಂಥದ್ದು ಸೊ ಹಾಗಾಗಿ ಈಗ ಚುನಾವಣೆ ಖಂಡಿತ ಮಾಡುವಂಥ ಮನೋಭಾವ ನನಗೆ ಇಲ್ಲ ಬಟ್ ಈಗಲಿಂದನೇ ನಾವು ಅಲ್ಲಿಗೆ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ತಯಾರು ಮಾಡಬೇಕಾಗುತ್ತೆ ನೀವು ಹೇಳ್ದಂಗೆ ಸೊ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ತಯಾರು ಮಾಡ್ತೇವೆ ಈ ಬಾರಿ ನಾವು ಬ್ಯಾಂಗ್ಳೂರು ನಾರ್ತಲ್ಲಿ ಗೆಲ್ಲುವಂಥ ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೇವೆ ಅದಕ್ಕಾಗಿ ಅಭ್ಯರ್ಥಿಯ ಹುಡುಕಾಟವನ್ನು ಕೇಂದ್ರದವರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಫಸ್ಟು ಪ್ರಯಾರಿಟಿ ಪಕ್ಷದ ಸಂಘಟನೆ ಜೊತೆಗೆ ಕ್ಯಾಂಡಿಡೇಟ್ಗಳನ್ನು ತಯಾರು ಮಾಡುವಂಥದ್ದು ಸೊ ಅದ್ರ ಕಡೆಗೆ ಇನ್ಮೇಲೆ ಗಮನ ಕೊಡ್ತೇವೆ ನಾನು ಕಂಟೆಸ್ಟ್ ಮಾಡೋದಿಲ್ಲ ಒಂದು ಕೊನೆಯ ಪ್ರಶ್ನೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸೊ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಈ ಗ್ರಾಮ ನೈರ್ಮಲ್ಯೀಕರಣ ಅನ್ನೋದು ಒಂದು ದೊಡ್ಡ ಇಶ್ಯೂ ಆಗ್ತಾ ಇದೆ ನೀವು ಇತ್ತೀಚೆಗೆ ನೋಡ್ತಾ ಇರ್ಬೋದು ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ಚಿತ್ರದುರ್ಗ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ರಾಯಚೂರ್ ಆಗಿರ್ಬೋದು ವಿಷ ಕಲುಷಿತ ಕಲುಷಿತ ನೀರನ್ನ ಕುಡಿದು ಹಲವಾರು ಜನ ಪ್ರಾಣ ಕುಡ್ತಾ ಇದ್ದಾರೆ ಇದು ನಿಜವಾಗಲೂ ಅತ್ಯಂತ ಒಂದು ಗಂಭೀರವಾದ ವಿಷಯ ನಾವೆಲ್ಲೋ ಬೆಂಗಳೂರಲ್ಲೂ ಸಿಟಿ ಪ್ರದೇಶದಲ್ಲೋ ಕೂತು ಕಾವೇರಿ ವಾಟರ್ ಇನ್ನೊಂದು ವಾಟರ್ ಬರ್ತದೆ ಫಿಲ್ಟರ್ ಆಗಿ ಎಲ್ಲೋ ಕುಡಿತಾ ಇರ್ತೇವೆ ಅವ್ರ ಎಲ್ಲೋ ಒಂದು ಓವರ್ ಹೆಡ್ ಟ್ಯಾಂಕ್ ಇಂದನು ಎಲ್ಲೋ ಕೆರೆಯಿಂದ ಇನ್ನೊಂದು ಏನೋ ನೀರ್ ಬರುತ್ತೆ ಫಸ್ಟ್ ನಾವು ಕುಡಿಯೋ ನೀರೇ ಶುದ್ಧವಾಗಿಲ್ಲ ಅಂತ ಅದರಿಂದ ಜನ ಪ್ರಾಣ ಹೋಗ್ತಾ ಹೋಗ್ತಾ ಇದಾರೆ ಅಂದ್ರೆ ಅದು ಇಂಥ ಆಧುನಿಕ ಕಾಲದಲ್ಲಿ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ನಿಟ್ಟಿನಲ್ಲಿ ಒಬ್ಬ ಕಂದಾಯ ಸಚಿವರಾಗಿ ಸೊ ಯಾವ ರೀತಿಯ ಒಂದು ನೀವು ಕ್ರಮ ಕೈಗೊಳ್ತೀರಿ ಸ್ವಲ್ಪ ನಿಖರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಗ್ರಾಮೀಣಾಭಿವೃದ್ಧಿ ಖಾತೆಗೆ ಜವಾಬ್ದಾರಿ ಬರುತ್ತೆ ಆದ್ರೆ ಇದು ಆ ಖಾತೆ ಈ ಖಾತೆ ಅನ್ನೋ ವಿಷಯ ಅಲ್ಲ ಇದು ನಮ್ಮ ಸರ್ಕಾರಕ್ಕೆ ಜವಾಬ್ದಾರಿ ನಾವ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದೆ ಮುಖ್ಯಮಂತ್ರಿಗಳು ಈಗಾಗ್ಲೇ ಅದ್ರ ಬಗ್ಗೆ ಸಭೆ ಮಾಡಿ ಭಾಳ ಕಟ್ಟುನಿಟ್ಟಾಗಿ ಜಿಲ್ಲಾ ಸಿ ಇ ಓಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಏನಾದರೂ ಈ ಥರ ಕಲುಷಿತ ಪ್ರಕರಣಗಳು ಆದರೆ ನೇರವಾಗಿ ಸಿ ಇ ಓವರ್ ಮೇಲೆ ಆ್ಯಕ್ಷನ್ ತೊಗೊಳ್ತೀನಿ ಅಂತ ಕೂಡ ಮುಖ್ಯಮಂತ್ರಿಗಳು ನೇರವಾಗಿ ಎಲ್ಲ ಸು ಸಿ ಇ ಒಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇದೇನಾಗಿದೆ ಈ ಜಲ್ ಜೀವನ್ ಮಿಷನ್ನಲ್ಲಿ ಕಾಮಗಾರಿಗಳು ನಡೀತಾ ಇದ್ದಾವೆ ಸೊ ಕಾಮಗಾರಿ ನಡೆಯೋವಾಗ ಹೊಸ ಪೈಪ್ ಹಾಕೋವಾಗ ಆಗದೂ ಬಿಟ್ಟಿರ್ತಾರೆ ಆವಾಗ ಕೆಲಸ ಮುಗಿಯೋದಕ್ಕೆ ಮೊದಲು ನೀರು ಮಿಕ್ಸಪ್ ಆಗುವಂಥದ್ದು ಆಗ್ತಾ ಇದೆ ಇದು ಆ ಕಾರಣ ಏನು ಅಂದರೆ ಜಲ ಜೀವನ್ ಮಿಷನ್ನಲ್ಲಿ ಕುಡಿಯುವ ನೀರಿನ ಕಾಮಗಾರಿ ಪ್ರಗತಿಯಲ್ಲಿ ಇರೋದ್ರಿಂದ ಪ್ರಗತಿಯಲ್ಲಿ ಇರೋವಾಗ ಅರ್ಧಂಬರ್ಧ ಕೆಲಸ ಆಗಿರುತ್ತೆ ಕೆಲಸ ನಡೀತಾ ಇರುತ್ತೆ ಇನ್ನು ಆದರೆ ಮಧ್ಯದಲ್ಲಿ ಸ್ವಲ್ಪ ಈ ಕಂಟಾಮಿನೇಟೆಡ್ ವಾಟರು ಕಲುಷಿತ ನೀರು ಎಂಟ್ರಾಗುವಂಥ ಚಾನ್ಸಸ್ ಇದೆ ಬಟ್ ಆದರೂ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಇದರಿಂದ ನಾವು ಪ್ರಾಣ ಕಳ್ಕೊಳ್ಳೋಕ್ಕಾಗೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಆ ಕಾಂಟ್ರಾಕ್ಟ್ರುಗಳಿಗೆ ಹೇಳಿ ಅಂತಹ ನೀರು ಕಲುಷಿತ ಆಗದ ಹಾಗೆ ಜವಾಬ್ದಾರಿ ವಹಿಸ್ಬೇಕಾಗಿರೋದು ಕೆಲಸ ಮಾಡುವಂಥ ಕಾಂಟ್ರಾಕ್ಟ್ರು ಇಂಜಿನಿಯರ್ ಕೆಲಸ ಸೊ ನಾನು ಇಂಜಿನಿಯರ್ನು ಕೇಳಲ್ಲ ಕಾಂಟ್ರಾಕ್ಟ್ರುನು ಕೇಳಲ್ಲ ನಾನು ನೇ ಅಕೌಂಟೆಬಲ್ ಮಾಡ್ತೇನೆ ಸಿಇಒ ಮೇಲೆ ಆ್ಯಕ್ಷನ್ ತಗೊಳ್ತೀನಿ ಅಂತ ಕೂಡ ಮುಖ್ಯಮಂತ್ರಿಗಳು ಭಾಳ ನಿರ್ದಾಕ್ಷಿಣ್ಯವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇತ್ತೀಚೆಗೆ ಅದಾಗಿಯೂ ಕೂಡ ಚಿತ್ರದುರ್ಗದಲ್ಲಿ ಆಗಿರುವಂಥದ್ದು ಭಾಳ ನೋವಿನ ಪ್ರಕರಣ ಸೊ ಖಂಡಿತವಾಗಿ ಅಲ್ಲಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮನೂ ತಗೊಳ್ತೇವೆ ಇನ್ನೊಮ್ಮೆ ನಾವು ಎಲ್ಲ ಸಿಇಒಗಳಿಗೆ ಸೂಚನೆಯನ್ನು ಕೊಟ್ಟು ಇದು ಆಗಲೇಬಾರದು ಆ ರೀತಿಯಾಗಿ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸರ್ಕಾರ ಜವಾಬ್ದಾರಿಯನ್ನ ತಗೊಳ್ತದೆ ಮುಂಗಾರು ಈ ಬಾರಿ ವಿಳಂಬ ಆಯಿತು ಒಂದು ವಿಳಂಬ ಆಯಿತು ಮುಂಗಾರು ಸೊ ಜೊತೆಗೆ ಮತ್ತೆ ಧೋ ಅಂತ ಸುರಿತು ಅದಕ್ಕೊಂದಿಷ್ಟು ಆಯಿತು ಸೊ ಇವಾಗಲೂ ಕರ್ನಾಟಕದಲ್ಲಿ ಹಲವಾರು ಪ್ರದೇಶಗಳಲ್ಲಿ ಮಳೆನೇ ಆಗಿಲ್ಲ ಸೊ ನೀವು ಹೇಳಿದ್ರಿ ಒಂದು ಹದಿನೈದು ದಿನ ಕಾಯ್ತೀವಿ ಮಳೆ ಪ್ರಮಾಣ ನೋಡಿ ನಾವು ಬರೋ ಅಂಥ ಘೋಷಣೆ ಮಾಡಬೇಕು ಅಂತೇಳಿ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರಿ ಸೊ ಇವಾಗಲೂ ಕೂಡ ಅದೇ ಪರಿಸ್ಥಿತಿ ಇದೆಯಾ ಅಥವಾ ಎಲ್ಲ ಸರಿ ಹೋಯ್ತಾ ಎಲ್ಲ ಸರಿ ಹೋಯ್ತು ಅಂತ ನಾನು ಹೇಳೋದಿಲ್ಲ ಆದರೆ ಖಂಡಿತವಾಗಿ ಬೆಳೆಗೆ ಬೇಕಾದಷ್ಟು ಸುಧಾರಣೆ ರಾಜ್ಯದ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಏರಿಯಾಗಳಲ್ಲಿ ಬೆಳೆಗೆ ಬೇಕಾದಷ್ಟು ಸದ್ಯಕ್ಕೆ ಬಿತ್ತನೆಗೆ ಬೇಕಾದಷ್ಟು ಅಥವಾ ಬಿತ್ತನೆ ಮಾಡಿರುವಂಥದ್ದು ಮೊಳಕೆ ಚಿಗುರು ಹೊಡೆಯೋದಕ್ಕೆ ಬೇಕಾದಷ್ಟು ಮಳೆ ಅಂತೂ ಆಗಿದೆ ಬಹುತೇಕ ಕೆಲವು ಒಂದೆರಡು ತಾಲೂಕು ಬಿಟ್ಟರೆ ಬೆಳೆಗಳ ಸ್ಥಿತಿಗತಿ ಇವತ್ತು ಚೆನ್ನಾಗಿದೆ ಇನ್ನು ಮುಂದೆ ನಾವು ಬರಗಾಲ ಮಾಡಬೇಕಾ ಬಿಡಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಸಮಸ್ಯೆ ಏನಾಗಿದೆ ಕೇಂದ್ರ ಸರ್ಕಾರದವರು ಈ ಬರಗಾಲ ಘೋಷಣೆಗೆ ಅವರು ಮಾಡಿರುವಂಥ ಮಾನದಂಡಗಳನ್ನು ನಾವು ಅನುಸರಣೆ ಮಾಡ್ಕೊಂಡು ಹೋದರೆ ಬಹುಶಃ ಇವತ್ತು ರಾಜ್ಯದಲ್ಲಿ ಯಾವ ತಾಲೂಕು ನಾವು ಬರ ಅಂತ ಘೋಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಈ ಉತ್ತರ ವಿಧಾನಸಭೆಯಲ್ಲಿ ಹೇಳಿದಾಗ ಹೊರಗಡೆ ಹೇಳಿದಾಗ ಜನನೂ ಒಪ್ಪಲ್ಲ ಶಾಸಕರು ಒಪ್ಪಲ್ಲ ಆದರೆ ನಿಯಮಾವಳಿಗಳನ್ನ ನಾವು ಉಲ್ಲಂಘನೆ ಮಾಡೋಕ್ಕೆ ಆಗೋದೂ ಇಲ್ಲ ಅದನ್ನು ಉಲ್ಲಂಘನೆ ಮಾಡಿ ನೋಟಿಫೈ ಮಾಡಿದರೆ ಕೂಡ ಕೇಂದ್ರ ಸರ್ಕಾರ ಅದನ್ನು ಒಪ್ಪೋದೂ ಇಲ್ಲ ಸೊ ಈ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಒತ್ತಾಯ ಮಾಡಿದ್ದಾರೆ ದಯವಿಟ್ಟು ನೀವು ಹಾಕಿರುವಂಥ ಮಾನದಂಡಗಳು ನೆಲಮಟ್ಟದಲ್ಲಿ ವಸ್ತು ವಸ್ತುಸ್ಥಿತಿಗೆ ಅನ್ವಯ ಮಾಡೋಕ್ಕಾಗೋದಿಲ್ಲ ಇದಕ್ಕೆ ಬದಲಾವಣೆಗಳನ್ನು ಕೊಡಬೇಕು ಅಂತ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳಿಂದ ಪತ್ರನೂ ಬರೆಸಿದ್ದೇವೆ ಅಷ್ಟೇ ಅಲ್ಲ ನಾನು ಕೇಂದ್ರ ಗೃಹ ಸಚಿವರು ಸಭೆ ಕರೆದಿದ್ದರು ಆವತ್ತು ಈ ವಿಷಯವನ್ನು ಫ್ ಅಲ್ಲಿ ರೈಸ್ ಮಾಡಿದ್ದೇನೆ ನಮ್ಮ ಅಧಿಕಾರಿಗಳು ಕೂಡ ಆಫೀಸರ್ಸ್ ಮೀಟಿಂಗಲ್ಲಿ ರೈಸ್ ಮಾಡಿದ್ದಾರೆ ಸೊ ನಿರೀಕ್ಷೆ ಇಟ್ಕೊಂಡಿದ್ದೇನೆ ಸ್ವಲ್ಪ ಮಾನದಂಡಗಳಿಗೆ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿ ವಾಸ್ತವ ಸ್ಥಿತಿಗೆ ಹತ್ತಿರವಾಗಿರುವಂತ ಮಾನದಂಡಗಳನ್ನು ಬದಲಾವಣೆ ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇನೆ ಆದರೆ ಅದು ಏನು ಮಾಡ್ತಾರೆ ಕೇಂದ್ರ ಸರ್ಕಾರದವರು ನನಗೂ ಇನ್ನೂ ಭರವಸೆ ಇಲ್ಲ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಜೊತೆ ಮುಕ್ತವಾಗಿ ಮಾತನಾಡಿದರು ಜೊತೆಗೆ ಅವರ ವಿಚಾರಗಳು ಹಾಗೂ ಅವರ ಗುರಿಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದರು ಅಷ್ಟೇ ಅಲ್ಲ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಅವರ ಸ್ಪಷ್ಟ ಅಭಿಪ್ರಾಯವನ್ನು ಅವರು ಈ ಸಂದರ್ಶನದಲ್ಲಿ ವ್ಯಕ್ತಪಡಿಸಿದರು ಜೊತೆಗೆ ಅವರು ಈ ಹಿಂದೆ ಕೃಷಿ ಸಚಿವರಾಗಿದ್ದಾಗ ಹಾಗೂ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದಾಗ ಬಿಟ್ಟು ಹೋದಂಥ ಫುಟ್ ಪ್ರಿಂಟ್ಸ್ ಏನಿದೆ ಅದೇ ತರಹ ಈ ಇಲಾಖೆಯಲ್ಲೂ ಕೂಡ ನಾನು ಅದೇ ಥರದ ಫುಟ್ಪ್ರಿಂಟ್ಸನ್ನು ಬಿಟ್ಟು ಹೋಗ್ತೀನಿ ಅನ್ನುವ ವಿಶ್ವಾಸದ ಮಾತನ್ನು ಈ ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸಿದರು ಇದೇ ಇವತ್ತಿನ ವಿಶೇಷ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮ ಧನ್ಯವಾದ ಒಂದು ಕಂದಾಯ ಇಲಾಖೆಯಲ್ಲಿ ಪ್ರಸ್ತುತ ನಿಮಗಿರುವಂತಹ ಪ್ರಮುಖ ಚಾಲೆಂಜಸ್ ನಮ್ಮನ್ನ ಇಲ್ಲಿ ಕೂರಿಸಿರೋದು ಜನ ನಾವು ಅದನ್ನ ಬಹುಶಃ ಮರ್ತು ಬಿಡ್ತೇವೆ ಕೃಷಿ ಸಚಿವರಾಗಿದ್ದಾಗ ಕೂಡ